ప్రధానమ్యమద్భార్యం జయతీర్థం వ్యాస సద్గురుం విజీంద్రం సుధీంద్రం చ రాఘవేంద్రం నమామ్యం. పురందర కల్పవృక్ష విజయరాజశ్చ కామదుక్ చింతామణిశ్చ గోపాల దాసత్రయముదాహృత జగదంతస్తమచ్చేత్తా వికసన్ జ్ఞానచంద్రికా శ్రీకథామృతసారాంకో జగన్నాథ గురుడుపః. పృథ్వీమండలమధ్యస్థా పూర్ణబోధముతానుగా వైష్ణవా విష్ణుహృదయా తాన్నమస్తే గురుర్మమ. హరికథామృతసార గురుగళ కరుణదిందావని తుపేళువె పరమ భగవద్భక్తరిదనాదరది కేళువదో. ಮೂರಧಿಕೈವತ್ತು ಪ್ರಾಣಶರೀರದೊಳಗ ನಿರುದ್ಧ ನಿಪ್ಪನು ನೂರ ಹನ್ನೊಂದಧಿಕ ಪಾಪಾನದೊಳು ಪ್ರದ್ಯುಮ್ನ ಮೂರನೇ ವ್ಯಾನದೊಳಗೈದರೆ ನೂರು ರೂಪದಿ ಸಂಕರ್ಷಣ ಐನೂರು ಮೂವತ್ತೈದು ದಾನದೊಳಿಪ್ಪ ಮಹೇಶ ಉದಾನನೊಳಿಪ್ಪ ಮಹೇಶ. ಅನ್ನಮಯ ಕೋಶಗಳಲ್ಲಿರ್ತಕ್ಕಂಥ ಪಂಚಪ್ರಾಣ ಶಬ್ದ ರೂಪದಲ್ಲಿ ಅದನ್ನು ವಿವರಣೆ ಅಂತಕ್ಕಂಥದ್ದನ್ನು ದಾಸರಾಯರು ಕೊಡ್ತಾ ಇದ್ದಾರೆ. ನಿನ್ನೆ ದಿವಸ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂಥೇಳಿ ಐದು ಕೋಶಗಳಲ್ಲಿ ಕಾಣದೇ ಇರತಕ್ಕಂಥದ್ದು ಕೋಶಗಳು. ಆದ್ದರಿಂದ ಅಂತಹ ಕೋಶಗಳಲ್ಲಿ ವ್ಯಾಪ್ತನಾದ ಭಗವಂತ ಪಂಚಪ್ರಾಣರಿಗೆ ಆಹುತಿಯನ್ನು ಕೊಡ್ತಾ ಇದ್ದೇವೆ. ಆ ಪಂಚಪ್ರಾಣರಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ರೂಪದಿಂದಿದ್ದಾನೆ ಅನಿರುದ್ಧ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಹೀಗೆ ಪ್ರಾಣನಲ್ಲಿ 53 ರೂಪ ಇಲ್ಲಿ ಅನಿರುದ್ಧ ದೇವ, ಅಪಾನದಲ್ಲಿ 511 ರೂಪ ಇಲ್ಲಿ ಪ್ರದ್ಯುಮ್ನ, ವ್ಯಾನನಲ್ಲಿ 55 ರೂಪ ಇಲ್ಲಿ ಸಂಕರ್ಷಣ, ಉದಾನದಲ್ಲಿ 535 ರೂಪ ಇಲ್ಲಿ ವಾಸುದೇವ ಮಾಯಾಪತಿ ವಾಸುದೇವ, ಸಮಾನನಲ್ಲಿರತಕ್ಕಂಥದ್ದು ಮೂಲ ನಾರಾಯಣ 557 ರೂಪದಲ್ಲಿರ್ತಕ್ಕಂಥ ಇದ್ದಾನೆ. 20 ಪದಾರ್ಥ ಒಟ್ಟಿಗೆ ಲೆಕ್ಕ ಹಾಕಿದ್ರೆ 1711 ರೂಪಗಳಿಂದ ಪಂಚಪ್ರಾಣರಲ್ಲಿ ಅನಿರುದ್ಧಾದಿ 5 ರೂಪ 1711 ರೂಪಗಳನ್ನು ತಾಳಿ ಪಂಚಪ್ರಾಣರೊಳಗಿದ್ದು ಲೋಕಗಳನ್ನು ಸಮಸ್ತ ಜೀವರನ್ನು ಸಲಹತಕ್ಕಂಥವನಾಗಿದ್ದಾನೆ. ಮುಖ್ಯವಾಗಿ ಪ್ರಾಣದೇವರು 10 ಜನ ಇದ್ದಾರೆ ನಮ್ಮ ಶರೀರದಲ್ಲಿ, ಹೇಳಿದ್ದೇನೆ ನಾನು. ಅದರಲ್ಲಿ 5 ಜನ ಮಾತ್ರ ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯ ಮಾಡೋರು. ಆದ್ದರಿಂದ ಇವರ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ದಾಸಪ್ರಾಣರ ವಿವರ ಕೊಡ್ತಾ ಅವರು ಇಷ್ಟು ವಿಷಯಗಳನ್ನು ತಿಳಿಸ್ತಾ ಮುಂದೆ ಈ ವಿಷಯದಲ್ಲಿ ಪ್ರಕಾಶ ಸಂಹಿತೆಯ ವಚನಗಳೆಲ್ಲವೂ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಪ್ರಕಾಶ ಸಂಹಿತ ಅನ್ನತಕ್ಕಂತಹ ಒಂದು ಪುಸ್ತಕ ಭಂಡಾರ, ಅದರಲ್ಲಿ ಹೇಳ್ತಾರೆ ಇದನ್ನೆಲ್ಲ ಅಂತ ಹೇಳ್ತಾರೆ. ಮೂಲ ನಾರಾಯಣನು 57 ಅಧಿಕ 500 ರೂಪವ ತಾಳೆ ಸರ್ವತ್ರ ದಿ ಸಮಾನನೊಳಿದ್ದ ಸರ್ವಜ್ಞ ಲೀಲೆಗೈ ಸಮಾನನೊಳಿಪ್ಪ ಅಂತಿರಬೇಕದು, ಸಮಾನನೊಳಿಪ್ಪ ಸರ್ವಜ್ಞ ಲೀಲೆಗೈವನು 1017 ರೂಪವ ತಾಳಿ ಪಂಚಪ್ರಾಣರೊಳು ಲೋಕಗಳ ಸಲಹುವನು. ಭಗವಂತನಾಗಿರ್ತಕ್ಕಂಥವ 5 ಕೋಶದಲ್ಲಿ ಪ್ರಾಣದೇವರಲ್ಲಿ ವ್ಯಾಪ್ತನಾಗಿದ್ದಿಷ್ಟು ಕಾರ್ಯ ಮಾಡ್ತಾ ಇದ್ದಾನೆ. ಪ್ರಾಕೃತ ಗುಣಗಳು 2 ವಿಧ, ಆದ್ದರಿಂದ ಆ 2 ವಿಧ ಜೀವರಲ್ಲಿ 2 ವಿಧ ವಾಯುಭಟ ಜೀವರು ಅಂತ ಒಂದು ತದ್ರೂಪಗಳಿಂದ ವಾಯುಪುರಾಣೇಚ ವಾಯುಪುರಾಣದಲ್ಲಿ ತಿಳಿಸಿರ್ತಕ್ಕಂಥ ರೀತಿಯಲ್ಲಿ ಇರತಕ್ಕಂಥವರು ಅಂಥೇಳಿ ಅವ್ರನ್ನ ಹೇಳ್ತಾ ಇದ್ದಾರಲ್ಲಿ. ಆಮೇಲೆ ಪ್ರಾಣಾಪಾನ ಸರ್ವೇ ಮುಖ್ಯಾದಾಯ ಐತಿ ಗೋಪನ ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಶ್ರುತಿಯಲ್ಲೇ ಇದೆ ಪ್ರಮಾಣ. ಮುಖ್ಯಸ್ಥೈವ ಸ್ವರೂಪಾಣಿ ಪ್ರಾಣಾದ್ಯಾಹ ಇತಿ ಉಕ್ತಂಚ ಓಂ ಅಂತ ಹೇಳಿ ಪಂಚವ್ಯತಿ ಧರ್ಮ ಸೋಮದ್ ವಿಪರಿಷ್ಯತಿ ಓಂ ಅಂತ ಸೂತ್ರ ಅದನ್ನು ಹೇಳ್ತಾ ಇದ್ದಾರೆ. ಶ್ರುತ್ಯಂತರಂಚಾತ್ರ ಅಶೇಷ ಗುಣಪೂರ್ಣ ಮುಖ್ಯ ರೂಪಾಣಿ ಪಂಚಃ ಪಂಚಚ ತದ್ವಾಸಾಹ ಪಂಚಚಾನ್ಯೇಪಿ ಪ್ರಾಣಾದ್ಯಾಹ ಪೂರ್ಣ ಸದ್ಗುಣಾಹ ಅಂತ ಹೀಗೆ ಸಪ್ತಪಂಚಶತಾತ್ಮಕ ಮೂಲ ಸಮಾನ ನಾಮ ಸಮಾನಗಳ ಇರತಕ್ಕಂಥವನಾಗಿದ್ದಾನೆ. ಪಿಂಡೀಕೃತ್ಯ ಲೀಲೀತಿ ಸಹಸ್ರ ಸಪ್ತಶತಂ ವೈ ಪ್ರಾಣಪಂಚಕೇ ಅಂತ ಹೇಳಿ ಮೂಲ ನಾರಾಯಣ ಅಂತಕ್ಕಂಥ ಪದ್ಯದಿಂದ
ಸಮಾನ ಪ್ರಾಣದೇವರು ನಾರಾಯಣನ 557 ರೂಪಗಳ ವಿಷಯದಲ್ಲಿ ಶತಪಂಚಕ ಮುಂತಾದ ಸಪ್ತಪಂಚಕಾತ್ಮತು ಎಂಬ ವಚನ ಪ್ರಮಾಣದಂತೆ ಪಂಚಪ್ರಾಣರಲ್ಲಿ ರೂಪಗಳನ್ನು ಸಂಕಲಿಸಿ ಅವುಗಳ ಸಂಖ್ಯೆಯನ್ನು ಹೇಳ್ತಾರೆ ಲೀಲೆಯವನು ಅಂತ ಉತ್ತರಾರ್ಥದಿಂದ ತಿಳಿಸಿಕೊಟ್ಟು ಅಲ್ಲಿಂದ ಮುಂದೆ ಭೋಕ್ತೃಪಂಚ ಪಂಚಕೋಶಗಳಲ್ಲಿ ಪ್ರಾಣಾದಿ ಪಂಚರೂಪಗಳನ್ನು ಹೇಳ್ತಾರೆ. ಇಲ್ಲಿ ತ್ರಿನವತಿ ಸ್ವರೂಪಾತ್ಮಕ ಅನಿರುದ್ಧ ಸದಾ ಯಜಮಾನನಾಗಿದ್ದನಲಯಮ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ ಅಂತ ಕರೆಸ್ತ ಧನಿಪನ ಪ್ರದ್ಯುಮ್ನ ಸಂಕರ್ಷಣ ವಿಭಾಗ ಮಾಡಿ ಕೊಟ್ಟಂಡಣಿಪ ಉಂಡುಣಿಪ ನಿತ್ಯಾನಂದ ಭೋಜನದಾಯಿ ತುರ್ಯಾಹ್ಯ ಹೇಳಿ ಹೀಗೆ ಪರಮಾತ್ಮ ತ್ರಿನವತಿ ಅಂದರೆ 93 ಈ ಸ್ವರೂಪಾತ್ಮಕ ಮಂಗಳ ಕರಶೋಭನ ರೂಪಗಳಿಂದ ಸದಾ ನಿತ್ಯದಲ್ಲಿ ಯಜಮಾನನಾಗಿ ಮುಖ್ಯಕರ್ತೃ ಒಡೆಯನಾಗಿ ಯಜಮಾನನಲ್ಲಿದ್ದು ಅನಲ ಅಂದರೆ ಅಗ್ನಿ ಯಮ ಸೋಮ ಚಂದ್ರ ಅನ್ನತಕ್ಕಂಥ ಪಿತೃದೇವತೆಗಳಿಗೆ ಅನ್ನರೂಪನಾಗಿರ್ತಕ್ಕಂಥವನಾಗಿದ್ದಾನೆ. ಪಿತೃದೇವತೆಗಳಿಗೆ ಅನ್ನ ಚಂದ್ರನೇ, ಚಂದ್ರನ ಕಲೆಗಳನ್ನು ಪಾನ ಮಾಡಿಕೊಂಡು ಪಿತೃದೇವತೆಗಳು ಇರ್ತಾರೆ. ಈ ಹುಣ್ಣಿಮೆ ಆದಮೇಲೆ ಪಾಡ್ಯದಿಂದ ಹಿಡಿದು ಅಮಾವಾಸ್ಯವರೆಗೂ ಕೂಡ 15 ದಿನ ಚಂದ್ರನಲ್ಲಿರುವ ಕಲೆಗಳನ್ನು ಪಾನ ಮಾಡಬೇಕು, ಅವರು ಮಾಡ್ತಾ ಇರ್ತಾರೆ. ಆಮೇಲೆ 15ನೇ ದಿನ ಕತ್ಲೆ ಆಗ್ಬಿಡ್ತಲ್ಲ, ಅವತ್ತೇನಾಗುತ್ತೆ ಅಂದರೆ ಈ ಭೂಮಂಡಲ, ಸೂರ್ಯಮಂಡಲ ಮತ್ತು ಚಂದ್ರಮಂಡಲ ಇವುಗಳ ಮಧ್ಯದಲ್ಲಿ ಭೂಮಿ ಬರೋದರಿಂದ ಅದು ಕತ್ಲೆ ಆಗ್ಬಿಡುತ್ತೆ. ಅಲ್ಲಿ ಸೂರ್ಯ ಮೇಲೆ ಬರ್ತಾನೆ, ಸೂರ್ಯಮಂಡಲ ಮೇಲೆ ಬರುತ್ತೆ. ಪಿತೃಗಳ ಲೋಕ ಅಂತಕ್ಕಂಥದ್ದು ಚಂದ್ರಮಂಡಲದ ಮೇಲೆ ಇರತಕ್ಕಂಥದ್ದು, ಅವರ ಮೇಲೆ ಸೂರ್ಯ ಬಂದಾಗ ಆ ಸೂರ್ಯನ ಕಿರಣಗಳು ಪಿತೃಗಳ ಮೇಲೆ ವಿಶೇಷವಾಗಿ ಬಿಸಿ ಆಗ್ತದೆ, ಬೀಳ್ತದೆ. ಅಲ್ಲಿ ಬಾಯಾರಿಕೆ ಆಗ್ತದೆ ಅವ್ರಿಗೆಲ್ಲ. ಆ ಬಾಯಾರಿಕೆ ಆದಾಗ ವೃದ್ಧ ಪಿತಾಮಹ ವೃದ್ಧ ಮಾತಾಮಹ ಇಬ್ಬರು ಸೇರಿಕೊಂಡು ಮಾತಾಡ್ತಾರಂತೆ, ನಮ್ಮವರೇನಾದರೂ ನಿಂಗೆ ನೀರು ಕೊಟ್ಟಿದ್ದೀರಾ, ನಿಮ್ಮವರೇನಾದರೂ ನೀರು ಕೊಟ್ಟಿದ್ದೀರಾ, ಎಳ್ಳು ನೀರು ಕೊಡಬೇಕು, ಇವತ್ತು ತರ್ಪಣ ಕೊಡಬೇಕು ಅಮಾವಾಸ್ಯೆ, ಕೊಟ್ಟಿದ್ದಾರೋ ಇಲ್ಲೋ ಅಂತ ಕೇಳಿ ಯಾರು ಪಿತೃಗಳಿಗೆ ಅವತ್ತಿನ ದಿವಸ ಎಳ್ಳು ನೀರು ತರ್ಪಣಾದಿಗಳನ್ನು ಕೊಡ್ತಾರೋ ಅದರಿಂದ ತೃಪ್ತರಾಗ್ತಾರೆ ಪಿತೃಗಳು. ಅವತ್ತು ಚಂದ್ರನ ಕಲೆಗಳು ಇರೋದಿಲ್ಲ ಅಮಾವಾಸ್ಯೆ ದಿವಸ ಅಂತ ಹೇಳಿ ಶಾಸ್ತ್ರಕಾರರು ತಿಳಿಸ್ತಾರೆ. ಹೀಗೆ ಪಿತನಲ್ಲಿರ್ತಕ್ಕಂಥ ವಸು 24 8 24 8 ಜನ ಇದ್ದಾರೆ, ಅವರು 3 ರೂಪಗಳು. ಪಿತಾಮಹನಲ್ಲಿ ರುದ್ರ 11 ಜನ ರುದ್ರರು, 11 × 3 = 33 ಸಂಕರ್ಷಣ. ಪ್ರಪಿತಾಮಹ ಆದಿತ್ಯನಲ್ಲಿ 12 ಜನ ಆದಿತ್ಯರು, 12 × 3 = 36 ಹೀಗೆ ಆದಿತ್ಯ ವಾಸುದೇವ ಹೀಗೆ ಒಟ್ಟು 96 ರೂಪಗಳು ಇರತಕ್ಕಂಥದ್ದು. ಈ ಪ್ರಕಾರ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಅನ್ನಪ್ರದನಾಗಿದ್ದಾನೆ, ಅನ್ನ ವಿಭಾಗ ಮಾಡ್ತಕ್ಕಂಥವರಾಗ್ತಾರೆ. ತುರ್ಯಾಹ್ವ ವಾಸುದೇವ ನಾಮಕ ಪರಮಾತ್ಮ ಒಂದು ಸ್ವಾರಸ್ಯವನ್ನು ಹೇಳ್ತಾರೆ ಪುರಾಣದಲ್ಲಿ, ಪದ್ಮಪುರಾಣದಲ್ಲಿ. ಯಾರಿಗೆ ಮಕ್ಕಳಾಗಿರೋದಿಲ್ವೋ ಅವರಿಗೆ ಪಿತಾಮಹನ ಪಿಂಡವನ್ನು ಮೊಸರಿನಲ್ಲಿ ಕಲಸಿ ಅವರಿಗೆ ಊಟ ಮಾಡಿಸ್ಬಿಟ್ರೆ ಖಂಡಿತ ಮಕ್ಕಳಾಗತ್ತೆ ಅಂತ. ಇದು ಒಂದು ಶಾಸ್ತ್ರಕಾರರು ಅಲ್ಲಿ ಅದಕ್ಕೋಸ್ಕರ ಅಲ್ಲಿ ಯಾರ್ಯಾರು ಏನು ಕೊಡ್ತಾರೆ ಅನ್ನೋದನ್ನು ತಿಳಿಸ್ತಾ ಪಿತೃಗಳು ಏನು ಕೊಡ್ತಾರೆ, ಪಿತಾಮಹ ಏನು ಕೊಡ್ತಾನೆ, ಪ್ರಪಿತಾಮಹ ಏನು ಕೊಡ್ತಾನೆ, ಪಿತೃಗಳು ಈ ವಂಶವೃದ್ಧಿಯಾಗಲಿ ಅಂತಾರಂತೆ. ಪಿತಾಮಹರು ಅವರಿಗೆ ಧನ ಸಂಪತ್ತಾದಿಗಳನ್ನೆಲ್ಲ ಕೊಡ್ತಾರೆ, ಪ್ರಪಿತಾಮಹರು ಜ್ಞಾನ ಕೊಡ್ತಾರಂತೆ. ಹೀಗೆ ಒಬ್ಬೊಬ್ಬರು ಒಂದೊಂದನ್ನು ಕೊಟ್ಟು ಸಂಸಾರವನ್ನು ರಕ್ಷಣೆ ಮಾಡ್ತಾರೆ, ಯಾವ ಕರ್ತೃವನ್ನು ವಿಶಿಷ್ಟ ರೀತಿಯಲ್ಲಿ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಜಮಾನ 96 ರೂಪಗಳೇನಿದೆ, ವಸು ಪಿತ್ತನಲ್ಲಿರ್ತಕ್ಕಂಥವನು, ಪ್ರದ್ಯುಮ್ನ ಪ್ರದ್ಯುಮ್ನ ಅಂತ ಅಗ್ನಿ ಪ್ರದ್ಯುಮ್ನ ಪ್ರದ್ಯುಮ್ನ, ರುದ್ರನಲ್ಲಿ ಪಿತಾಮಹ ಯಮ ಪ್ರದ್ಯುಮ್ನ ಸಂಕರ್ಷಣ, ಆದಿತ್ಯನಲ್ಲಿ ಪ್ರಪಿತಾಮಹ ಚಂದ್ರ ಪ್ರದ್ಯುಮ್ನ ವಾಸುದೇವ, ಇಷ್ಟು ರೂಪಗಳು ಅಲ್ಲಿರ್ತದೆ. ಪಿತೃಗಳು 21 ರೂಪದಿಂದ ಪರಿತಾರೆ, ಅವ್ರಿಗೆ ಅನುಗ್ರಹ ಮಾಡ್ತಾರೆ ಎಂಬುದಾಗಿ ಶಾಸ್ತ್ರಗಳು ತಿಳಿಸ್ತವೆ ಅಂಥೇಳಿ ವ್ಯಾಖ್ಯಾನಕಾರರು ಭಾವಸೂಚನೆಯಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಈ ಪದ್ಯದ ಅರ್ಥವನ್ನು ಮೊದಲೇ ಕೊಟ್ಟಿದ್ದರು, ಆದರೆ ಪ್ರದ್ಯುಮ್ನ ಮುಂತಾದ 3 ರೂಪಗಳನ್ನು ಹೆಚ್ಚಿಗೆ ಸೇರಿಸಿ 96 ಆಗ್ತವೆ ಅಂತ ತಿಳಿಸಬೇಕು ಅಂಥೇಳಿ ಮೂಲವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಷಣ್ಣವತಿ ನಾಮಕನು ವಸಮುಕ್ಕಣ್ಣ ಭಾಸ್ಕರರೊಳಗಿನಿದು ಪ್ರಾಪನ್ನರನು ದಿನ ನಿಷ್ಕಪಟ ಭಕ್ತಿಯಲ್ಲಿ ಮಾಲ್ಪ ಪುಣ್ಯ ಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರ ನಾ ಪಿತೃಗಳಿಗೆ ಗಣ್ಯ ಸುಖವನ್ನಿತ್ತು ಅವರ ಪೊರವನು ಎಲ್ಲ ಕಾಲದಲ್ಲಿ. ಷಣ್ಣವತಿ, ನವತಿ ಅಂದರೆ 96 ರೂಪಗಳುಳ್ಳವನಾಗಿ ಷಣ್ಣವತಿ ನಾಮಕ ಅಂತ ಕರೆಸ್ಕೊಳ್ತಾ ಇದ್ದಾನೆ.
ತೊಂಬತ್ತಾರು ಶ್ರಾದ್ದಗಳಿದ್ದಾವೆ, ಯಾವ್ಯಾವ ಕಾಲದಲ್ಲಿ ಮಾಡಬೇಕು ಏನು ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ. ಅದರಲ್ಲಿ ಆ 96 ಶ್ರಾದ್ದಗಳು, ಒಂದು ವರ್ಷ ನಿಯಮ, ಅದು ಒಂದು ನಿಯಮ ಇದೆ. ಒಂದು ವರ್ಷ ಈ 96 ಶ್ರಾದ್ದಗಳನ್ನು ಮಾಡಿದವನು ಪಿತೃಗಳಿಗೆ ಅತ್ಯಂತ ಆನಂದವನ್ನು ಕೊಡ್ತಾನೆ, ಅವನು ಸ್ವರ್ಗಕ್ಕೆ ಹೋಗ್ತಾನಂತ. ಮಿನಿಮಮ್ ಸ್ವರ್ಗ, ಮೋಕ್ಷಕ್ಕೂ ಮೋಕ್ಷದವರೆಗೂ ಅವನಿಗೆ ಸಾಧನೆ ಉಂಟು ಮಾಡಿದರೆ. ಆದ್ದರಿಂದ ಹೀಗೆ ಹೇಳ್ತಾರೆ, ಷಣ್ಣವತಿ ಶ್ರಾದ್ದಗಳ ವಿವರಣೆಯನ್ನು ಕೊಡ್ತಾರೆ. 12 ಅಮಾವಾಸ್ಯಗಳು ಅಂತ ಹೇಳ್ತಾರೆ, ಅದು ಅನ್ವಷ್ಟಕ ಶ್ರಾದ್ದ ಅಂತ ಬರ್ತದೆ. ವೈಧೃತಿ ಅಂತ, ವೈಧೃತಿ ಯೋಗಗಳು ಯಾವಾಗಿರ್ತೋ ಅದು ಮಾರ್ಗಶಿರ ಬಹುಳ ಸಪ್ತಮಿ ಅಷ್ಟಮಿ ನವಮಿ ಮೂರು ದಿನ. ಆಮೇಲೆ ಮನ್ವಾದಿಗಳು ಮೂರು ಪುಷ್ಯ, ಮೂರು ಪುಷ್ಯ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಬಹಳ, ಅದು ಬಹುಳ ಸಪ್ತಮಿ ಅಷ್ಟಮಿ ನವಮಿ ಮತ್ತು ಅದು ಕೂಡ. ಆನಂತರದಲ್ಲಿ ವ್ಯತಿಪಾತ ಅಂತ ಹೇಳ್ತಾರೆ, ಈ ಮಾಘ ಮಾಸದ ಮೂರು ದಿನ, ಮಾಘ ಬಹುಳ ಸಪ್ತಮಿ ಅಷ್ಟಮಿ ನವಮಿ. ಯುಗಾದಿಯಲ್ಲಿ ಫಾಲ್ಗುಣ ಮಾಸದ ಬಹುಳ ಸಪ್ತಮಿ ಅಷ್ಟಮಿ ನವಮಿ ಯುಗಾದಿಯಲ್ಲಿ ಹೇಳಿದರು. ಮಹಾಲಯದಲ್ಲಿ ಅಮಾವಾಸ್ಯಗಳು, ದರ್ಶ ಇತ್ಯಾದಿಗಳು ಬರ್ತಲ್ಲ ಅದು, 12 ಸಂಕ್ರಮಣ, ಹೀಗೆ ಎಲ್ಲವನ್ನು ಸೇರಿಸಿ 12 ಮೇಷಾದಿ ಸಂಕ್ರಮಣಗಳು, ಎಲ್ಲ 12 ರಾಶಿಗಳಲ್ಲಿ ಸೂರ್ಯ ಪ್ರವೇಶ ಮಾಡಿದಾಗ ಒಂದೊಂದು ಸಂಕ್ರಮಣ ಆಗ್ತದೆ. ಆದರೆ ಮುಖ್ಯವಾಗಿ ಎರಡು ಉತ್ತರಾಯಣ ದಕ್ಷಿಣಾಯನ ಎರಡನ್ನು ಮಾತ್ರ ನಾವು ನೋಡ್ತೇವೆ, ಉಳಿದಿದ್ದು ನೋಡೋದಿಲ್ಲ. ಆ ಸಂಕ್ರಮಣದ ದಿವಸವೂ ಕೂಡ ಪಿತೃಗಳಿಗೆ ತರ್ಪಣ ಅಂತಕ್ಕಂಥದ್ದು ಕೊಡಬೇಕು. ಮಕರ ಸಂಕ್ರಮಣ ಉತ್ತರಾಯಣ, ಮೇಷ ಸಂಕ್ರಮಣ ದಕ್ಷಿಣಾಯನ, ಅದೆರಡೇ ನಾವು ಮಾಡ್ತೀವಿ, ಉಳಿದಿದ್ದನ್ನು ಮಾಡೋದಿಲ್ಲ ಮುಖ್ಯ ಅಷ್ಟೇ ಸಂಪ್ರದಾಯದಲ್ಲಿ. ಹೀಗೆ 96 ಪ್ರಕಾರ ಶ್ರಾದ್ದಗಳು ಅಂತಕ್ಕಂಥದ್ದು ಇದೆ, ಅವುಗಳನ್ನೆಲ್ಲ ಮಾಡಬೇಕು ಅಂಥೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಆನಂತರದಲ್ಲಿ ಇನ್ನು ಪಿತೃದೇವತೆಗಳಲ್ಲಿ ಇಂದ್ರಿಯ ತತ್ವ ಧಾತುಗಳಲ್ಲಿ ಇರತಕ್ಕಂಥ ಹರಿಯ ರೂಪಗಳನ್ನು ಹೇಳ್ತಾರೆ. ಸುತಪ ಅನ್ನೋ ಪದ್ಯದಿಂದ ಆರಂಭ ಮಾಡಿಕೊಂಡು ಅದನ್ನು ತಿಳಿಸ್ತಾರೆ. ಅಲ್ಲಿ ಹೇಗಿದೆ ಅಂದರೆ, ಸುತಪ ಏಕೋತ್ತರ ಸುಪಂಚಾಶತ ವರ್ಣ ಕರ್ಣದಿ ಚತುರಯ ವಿಂಶತಿ ಸುತತ್ವದಿ ಧಾತುಗಳೊಳಗಿದ್ದು ಅವಿರತ ಅನಿರುದ್ಧ ಜತನ ಮಾಳ್ಬನು ಜಗದಿ ಜೀವರ ಪ್ರತತಿಗಳ ಷಣ್ಣವತಿ ನಾಮಕ ಚತುರಮೂರ್ತಿಗಳಚ್ಚಿಸುವವರೇ ಬಲ್ಲವರು. ಈ ನಾಲ್ಕು ರೂಪಗಳನ್ನು ಅರ್ಚನೆ ಮಾಡ್ತಕ್ಕಂಥವ್ರೇನೇ ಬಲ್ಲವರು ಅಂತಂದರೆ, ಬಲ್ಲವರು ಯಾರು? ಭೀಮಸೇನ ದೇವರು. ಹೊಡಿಲಿಕ್ಕೂ ಬಲ್ಲವರು, ಹೊಡೆಸ್ಕೊಳ್ಳೋಕ್ಕೂ ಬಲ್ಲವರು, ವಿಷ ಕುಡಿಲಕ್ಕೂ ಬಲ್ಲವರು, ವಿಷ ಕೊಡ್ಲಕ್ಕೂ ಬಲ್ಲವರು ಅಂಥವ್ರವರು. ಆದ್ದರಿಂದ ಸಾಮಾನ್ಯ ಅಲ್ಲ. ಸುತಪ ಅಂದರೆ ಹಿರಣ್ಯನಾಭ ಅಂತ ಅರ್ಥ. ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಮಂಗಳಕರವಾದ ತಪಸ್ಸು, ಇಚ್ಛಾ ಆನಂದ, ತಪಸ್ಸು ಇಚ್ಛಾ ಆನಂದಾದಿಗಳು ಯಾವನಲ್ಲಿರುವವೋ ಅವನು ಸುತಪ ಅಂತ. ಯಜ್ಞದಲ್ಲಿ ವಿಧಿಪುರಸ್ಸರವಾಗಿ ಹೋಮಿಸಿರ್ತಕ್ಕಂತಹ ಸೋಮರಸವನ್ನು ಪಾನ ಮಾಡ್ತಕ್ಕಂಥವರು ಅಂತಾರೆ. ಇಲ್ಲಿ ಪಿತೃಯಜ್ಞದಲ್ಲಿ ಸರ್ವರಸವನ್ನು ವಿಭಾಗ ಮಾಡಿ ತನ್ನ ಶುಭರಸವನ್ನು ಸ್ವೀಕಾರ ಮಾಡಿ ಶುಭಸಾರ ಭೋಕ್ತ ತಪಜ್ಞಾನಾನಂದಾದಿಪೂರ್ಣನಾದ ಹರಿಯ ಸುತಪನ ಪಿತೃಯಜ್ಞಭೋಕ್ತ, ಸುತಪನೇ ಪಿತೃಯಜ್ಞಭೋಕ್ತ ಅಂಥೇಳಿ ಹೇಳ್ತಾ ಇದ್ದಾರೆ. ಹೀಗೆ ಏಕೋತ್ತರ ಪಂಚಾಶದ್ವರ್ಣ, ಅಲ್ಲಿ ಏಕೋತ್ತರ ಪಂಚಾಶದ್ವರ್ಣ ಅಂದರೆ 51 ಅಂತ, ಪಂಚಾಶದ್. ಆಮೇಲೆ ಕರುಣದಿ ಏಕಾದಶಿ ಇಂದ್ರಿಯಗಳಲ್ಲಿ 11 ಇಂದ್ರಿಯ, ಚತುರ್ವಿಂಶ ತತ್ವಗಳು 24 ತತ್ವ, ಧಾತು ತಕ್ ಚರ್ಮಾದಿ ಸಪ್ತಧಾತುಗಳು, ತ್ರಿಗುಣ ಸತ್ವರಜಸ್ತಮೋಗುಣ ಇವೆಲ್ಲವನ್ನು ಸೇರಿಸಿದರೆ 96 ಆಗ್ತದೆ. ಅಜಾದಿ ವರ್ಣಗಳು ನೋಡಿ, 51 11 24 7 3 ಇಷ್ಟಿರತಕ್ಕಂಥದ್ದಾದ್ದರಿಂದ 96 ತತ್ವಗಳು ಧಾತುಗಳು. ಪ್ರಕೃತಿಜನ್ಯ ಸತ್ವಾದಿ ಗುಣಗಳಿಂದ ಉತ್ಪತ್ತಿ ಕಾರಣನಾಗಿರ್ತಕ್ಕಂಥವನು. ಈ ಪ್ರಕಾರ 96 ರೂಪದಿಂದ ಅನಿರುದ್ಧ ದೇವ ತಾನಿದ್ದಾನೆ. ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಪಿತೃಪಿತಾಮಹ ಪ್ರಪಿತಾಮಹರಲ್ಲಿ, ಕರ್ತೃವಿನಲ್ಲಿ ಅನಿರುದ್ಧ ಇದ್ದಾನೆ, ಭೋಕ್ತೃವಿನಲ್ಲಿ ನಾರಾಯಣ ಇರ್ತಾನೆ ಪರಮಾತ್ಮ. ಹೀಗೆ ಸಂರಕ್ಷಣೆ ಅಂತಕ್ಕಂಥದ್ದು ಮಾಡ್ತಾನೆ, ಜತನ ಮಾಳ್ಪನು ಅಂತ ಜೋಕೆ ಮಾಡ್ತಾನೆ. ಆದ್ದರಿಂದ ಹರಿಯ ಚತುರ್ವಿಂಶತಿ ಮೂರ್ತಿಗಳನ್ನು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾಲ್ಕು ಮೂರ್ತಿಗಳನ್ನು ಬಲ್ಲವರು, ಈ ವಿಧವಾಗಿ ತಿಳಿದ ಜ್ಞಾನಿಗಳನ್ನು ಅರ್ಚಿಸುವರು ಅಂತ ಹೇಳ್ತಾರೆ. ಹೀಗೆ ಪೂಜೆ ಮಾಡೋದು, ಅರ್ಚಿಸುವುದು ಇರಬೇಕದು, ಅರ್ಚಿಸುವರು ಬಿದ್ದಿದೆ. ಹೀಗೆ ಪೂಜೆ ಮಾಡ್ತಕ್ಕಂಥವರು ಅಂತ ಪರಮಾತ್ಮ. ಸುತಪ ಏಕೋತ್ತರ ಅನ್ನೋ ಪದ್ಯದಲ್ಲಿ ಅಭಿಪ್ರವಂದಂ ಎಂಬ ಬೃಹತಿ ಛಂದಸ್ಸಿನ ಋಗ್ಮಂತ್ರವನ್ನೇ ವಿವರಿಸಿದ್ದಾರಲ್ಲಿ. ಸು ಅಂದರೆ
ಸುಸಮೀಚೀನವಾದ ಅತಿಶಯವಾಗಿ ಅಸುರಿ ಮಾಯೆಗಳನ್ನು ತಪಾಹ ಅಂದರೆ ವಿನಾಶ ಮಾಡೋನು, ತಪಾಹ ಅಂದರೆ ವಿನಾಶ ಮಾಡ್ತಕ್ಕಂಥವನು, ಉಪಲೀಕರಿಸ್ತಕ್ಕಂಥವನು ಅಸುರ ಮಾಯೆಗಳನ್ನೆಲ್ಲನೂ. ಅದಕ್ಕೆ ಆವತ್ತಿನ ದಿವಸ ಎಳ್ಳನ್ನು ಚೆಲ್ತಾರೆ, ದೇವಮೂಲೆ ಬಿಟ್ಬಿಡ್ಬೇಕು, ದೇವಮೂಲೆ ಬಿಟ್ಟು ಉಳಿದು ಎಲ್ಲ ಕಡೆ ಚೆಲ್ಲಬೇಕು ಅದನ್ನು. ಅಪಾಹತ ಅಸುರ ರಕ್ಷಾಶ ದಿಪಿಶಾಚೆಯೇ ಆ ಮಂತ್ರದಿಂದ ಸುತ್ತಲೂ ಎಳ್ಳು ಚೆಲ್ಲಿದಾಗ ಅಲ್ಲಿರೋ ದೈತ್ಯರು ರಾಕ್ಷಸರೆಲ್ಲ ಓಡೋಗ್ತಾರಂತೆ, ದೇವತೆಗಳಿಗೆ ಮಾತ್ರ ಪ್ರವೇಶ ಅಲ್ಲಿ, ಹಾಗೆ ಬರ್ತಾರೆ ಅವರೆಲ್ಲ ಅಂತ. ಹೀಗೆ ಶಬರಿ ದೃಷ್ಟಾಂತವನ್ನು ಕೊಡ್ತಾರೆ. ಅಭುಜ ಜಾಂಡೋದರನು ವಿಪಿನದಿ ಶಬರಿ ಎಂದಲನುಂಡ ಗೋಕುಲದ ಅಬಲೆಯರ ನೊಲಿಸಿದನು ಋಷಿಪತ್ನಿಯರು ಕೊಟ್ಟನ್ನ ಸುಭುಜತಾ ಭುಂಜಿಸಿದ ಸ್ವರಮಣ ಕುಭುಜಗಂಧಕ್ಕೆ ಒಲಿದ ಮುನಿಗಣ ವಿಹುದ ಸೇವಿತ ಬಿಡುವನೇ ನಾವಿತ್ತ ಕರ್ಮಫಲ. ನಾವೇನು ಕರ್ಮಫಲ ಕೊಟ್ಟರೂ ತಗೋತಾನಂತೆ. ಯಾಕಪ್ಪ ಅಂದರೆ ಅಭುಜ ಜಾಂಡೋದ ಬ್ರಹ್ಮಾಂಡವೇ ಉದರದಲ್ಲಿ ಧರಿಸಿರ್ತಕ್ಕಂಥ ಶ್ರೀರಾಮರೂಪಿಯಾದ ಹರಿ, ಹರಿನೇ ಶ್ರೀರಾಮರೂಪಿ. ಆದ್ದರಿಂದ ವಿಪಿನದಿ ಅರಣ್ಯದಲ್ಲಿ ಶಬರಿ ಅಂಜಲನ್ನು ಉಂಡ ಭಕ್ತರಾದ ಶಬರಿ ರಾಮದೇವರ ಆಗಮನ ಕೇಳಿ ರಾಮಚಂದ್ರದೇವರಿಗೆ ಅರ್ಪಿಸಿದ್ದು ಒಳ್ಳೆಯ ಸಿಹಿ ಹಣ್ಣುಗಳು. ಅಂದರೆ ಅಲ್ಲಿ ಎಂಜಲು ಮಾಡಿ ಮಾಡಿ ಇಟ್ಟಿದ್ಲು ಅಂತ ಅರ್ಥ ಅಲ್ಲ, ಹಣ್ಣಿನ ವಾಸನೆ ನೋಡಿ ಇಟ್ಟಿದ್ಲು ಅಷ್ಟೇ. ಅವಳು ತೋರಿಸ್ತಾರೆ ಪಿಕ್ಚರ್ನಲ್ಲಿ ಅರ್ಧ ಕಚ್ಚಿಟ್ಟಿರ್ತಾಳೆ ಅದನ್ನು ಕೊಡ್ತಾರೆ ರಾಮನಿಗೆ, ಹಾಗಲ್ಲ. ಅದು ವಾಸನೆ ನೋಡಿ ವಾಸನೆಯಲ್ಲಿ ಇದು ಸಿಹಿ ಇದೆ ಹುಳಿ ಇದೆ ಅಂತ ತಿಳ್ಕೊಂಡು ಬೋರೆ ಹಣ್ಣುಗಳನ್ನು ರಾಮದೇವರು ಎಂಜಲು ಸ್ವೀಕಾರ ಮಾಡಿದ್ದಾನೆ. ವಾಸನೆ ನೋಡಿದರೆ ಎಂಜಲೇ ಅದು, ವಾಸನೆ ನೋಡೋದು ಒಂದು ನೈವೇದ್ಯ, ಮುಟ್ಟೋದೊಂದು ನೈವೇದ್ಯ, ನೋಡೋದೊಂದು ನೈವೇದ್ಯ, ಹೀಗೆ ಬೇರೆ ಬೇರೆ ತರಹದಲ್ಲಿ ಇರೋದರಿಂದ ಆ ಭಗವದ್ ಅರ್ಪಣ ರೂಪವಾದ ಶುದ್ಧ ಜ್ಞಾನ ಭಕ್ತಿ ಇರೋದರಿಂದ ಅದು ಎಂಜಲು ಅಂತ ಅನ್ನಿಸ್ಲಿಲ್ಲ ವಾಸನೆ ನೋಡಿದಾಗ. ಮೀಸಲಾದ್ದು ಉದರ ಪೂರ್ತಿ ತಿಂದ ಫಲಾದಿಗಳನ್ನು ಎಂಜಲು ಅಂತ ಕರಿತಾ ಇದ್ದಾರೆ. ಹೀಗೆ ಕೃಷ್ಣ ಪರಮಾತ್ಮ ತಾನು ಜಿತೇಂದ್ರಿಯ ನಿತ್ಯ ಬ್ರಹ್ಮಚಾರಿಯಾಗಿರತಕ್ಕಂಥವನು, ಗೋಕುಲದಲ್ಲಿರತಕ್ಕ ಗೋಪಿಕಾ ಸ್ತ್ರೀಯರ ಭಕ್ತಿಗೆ ಒಲಿದನೇ ಹೊರತಾಗಿ ವಿಷಯ ತೃಪ್ತಿಗೆ ಅಲ್ಲ ಅವನು. ಆಯ್ತಾ? ಆದ್ದರಿಂದ ಋಷಿಪತ್ನಿಯರು ಕೊಟ್ಟ ಅನ್ನವನ್ನು ಸುಭುಜತಾ ಭಂಜಿಸಿದ, ಅಂದರೆ ಋಷಿಗಳ ಅಪ್ಪಣೆ ಇಲ್ಲದೆ ಅವರ ಸತಿಯರ ಕೃಷ್ಣನಿಗೆ ಸಾಕ್ಷಾತ್ ಶ್ರೀಹರಿ ಬಂದಿದ್ದಾನೆ ಅಂತ ತಿಳಿದು ಅನ್ನವನ್ನು ಒಪ್ಪಿಸ್ತಾರೆ. ಅದನ್ನು ತಗೊಂಡು ಕೊಡ್ತಾರೆ ಅಲ್ಲಿ, ಅದನ್ನು ತಗೊತಾನೆ ಸ್ವಾಮಿ. ಸುಸಮೀಚೀನವಾದ ತನ್ನ ಸ್ವರಸವನ್ನು ನಿರಂತರ ಭುಂಜಿಸ್ತಕ್ಕಂಥವನು ಅಂತಾರೆ. ಯಾವಾಗಲೂ ಪರಮಾತ್ಮ ತನ್ನ ಸ್ವಾಖ್ಯರಸವನ್ನು ಮಾತ್ರ ತಗೊಳ್ತಾನೆ ಹೊರತಾಗಿ ಅದು ಬಿಟ್ಟು ಬೇರೆ ಯಾವುದನ್ನು ಸ್ವೀಕಾರ ಮಾಡೋನಲ್ಲ ಅವನು. ಆದ್ದರಿಂದ ಋಷಿಪತ್ನಿಯರು ಕೊಟ್ಟ ಅನ್ನವನ್ನು ಭಕ್ತಿಗೆ ಒಲಿದು ತಗೊಂಡಿದ್ದಾನೆ, ಸ್ವೀಕಾರ ಮಾಡಿದ್ದಾನೆ ಸ್ವಾಮಿ. ಆನಂತರದಲ್ಲಿ ಸುಭುಜೋ ದುರ್ಧರೋ ಅಂತಕ್ಕಂಥ ವಿಷ್ಣು ಸಹಸ್ರನಾಮದ ಹೆಸರಿನಲ್ಲಿ ಸುಭುಜ ಅಂತ ಕರೀತಾರೆ ಅವನಿಗೆ. ಜಗತ್ತನ್ನು ರಕ್ಷಣೆ ಮಾಡತಕ್ಕಂಥವನು, ಸುಮಂಗಳಕರ ಭುಜಗಳುಳ್ಳ ಪರಮಾತ್ಮ ಸ್ವರಮಣ ಅಂತಾರೆ. ವಿಜ್ಞಾನಮಯ ಸ್ತ್ರೀ ರೂಪದಲ್ಲೇ ರಮಣ ಮಾಡತಕ್ಕಂಥವ ಆನಂದಮಯ ಪುರುಷರೂಪಿ ಹರಿ, ತ್ರಿವಕ್ಕಳಾದ ಕುಭುಜಗೆ ಅಪ್ಸರಾ ಸ್ತ್ರೀಗಳವಳು ಕೊಟ್ಟ ಗಂಧಕ್ಕೆ ಮೆಚ್ಚಿ ಸುಂದರ ಕಾಲ ಮೇಲೆ ಎರಡೂ ಕಾಲ ಮೇಲೆ ಕಾಲಿಟ್ಟು ಕೈ ಹಿಡಿದ ಮೇಲೆ ಎತ್ಬಿಟ. ಆವಾಗ ಕುಬ್ಜೆ ಆ ಡೊಂಕು ತಿದ್ದಿ ಸೀದ ಮಾಡಿದಂತೆ ಮುನಿಗಣ ವಿಹುದ ಸೇವಿತ ಸಂತತ ಮನಸ್ಸಿನಲ್ಲಿಟ್ಟು ಧ್ಯಾನಿಸುವ ಜ್ಞಾನಿಗಳಿಂದ ಸೇವಿಸಿಕೊಳ್ತಕ್ಕಂಥ ಹರಿಗೆ ನಾವು ಭಕ್ತಿಯಿಂದ ಸಕಲ ಕರ್ಮವನ್ನು ಶ್ರೀಹರಿಕರ್ತ ಕಾರಯಿತ ಅನ್ನೋ ಜ್ಞಾನದಿಂದ ಅರ್ಪಣೆ ಮಾಡಬೇಕು. ಅವನೇ ಮಾಡೋನು, ಅವನೇ ಮಾಡಿಸೋನು, ಎರಡೂ ಅವನೇ ಅಂತ. ಅವನಿಗೆ ಕರ್ತೃ ಅವನೇ, ಕಾರಯಿತ ಅವನೇ. ನಾವಿತ್ತ ಕರ್ಮಫಲ ಬಿಡ್ತಾನೇನೋ, ಖಂಡಿತ ಬಿಡೋದಿಲ್ಲ, ಸ್ವೀಕಾರ ಮಾಡ್ತಾನೆ ಎಂಬುದಾಗಿ ಭಾವಸೂಚನೆಕಾರರು ಇಷ್ಟು ರೀತಿಯಲ್ಲಿ ನಮಗೆ ವಿಷಯವನ್ನು ತಿಳಿಸಿ ಆನಂತರದಲ್ಲಿ ಮುಂದಿನ ಪದ್ಯದಲ್ಲಿ ಗಣನೆ ಇಲ್ಲದ ಪರಮ ಸುಖ ಸದ್ಗುಣಗಣಗಳ ಲೇಷಕ್ಕೆ ಎಣೇನಿ ಸೋರಮಾಬ್ಜಭವ ಶಕ್ರಾದಿಗಳ ಸುಖವು ಉಣು ತುಣುತ ಮೈ ಮರೆದು ಕೃಷ್ಣಾರ್ಪಣವೆನಲು ಕೈಗೊಂಬ ನರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈಯೊಡ್ಡುವಂದದಲ್ಲಿ. ಲೆಕ್ಕಕ್ಕೆ ಇಲ್ಲದೆ ಇರತಕ್ಕಂತಹ ಗಣನೆ ಇಲ್ಲದ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅನಂತ ಅಂತ ಅರ್ಥ. ಅನಂತ ಭಕ್ತರು ಅನಂತ ರೀತಿಯಲ್ಲಿ ಸಮರ್ಪಣೆ ಮಾಡ್ತಾರೆ. ತಾವೇನು ತಗೊಳ್ತಾರೋ ಅದನ್ನು ತಗೊಳ್ತಾರೋ. ಹಿಂದೆ ಒಂದು ಹೆಂಗಸು ನಿತ್ಯದಲ್ಲಿ ಬೇವಿನ ರಸವನ್ನು ಅರೆದು ಹನುಮಂತ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡಿ ತಪಸ್ಸು ಮಾಡಿದ್ದುಂಟು, ಗೊತ್ತಾಯ್ತೆ. ಆಮೇಲೆ ನಮ್ಮ ಗುರುಜಗನ್ನಾಥ ದಾಸರಿದ್ದಾರಲ್ಲ, ಅವರು ಅಷ್ಟೇ. ಅಲ್ಲಿ ಹತ್ತಿರದ ಒಂದು ಹಳ್ಳಿಯಲ್ಲಿ ಒಳಗಡೆ ಇರತಕ್ಕಂತಹ ಬೇವಿನ ಮರದ ಎಲೆಗಳನ್ನು ಅರೆದು ಅದನ್ನು ಹಿಂಡಿ ದೇವರಿಗಿಟ್ಟು ಅದು ಸ್ವೀಕಾರ ಮಾಡಿದವರು. ಅಲ್ಲಿ ಎರಡು ಬೇವಿನ ಮರ ಇದೆ, ಹೊರಗೆ ಒಂದಿದೆ ಒಳಗಡೆ ಒಂದಿದೆ ಆ ದೇವಸ್ಥಾನದಲ್ಲಿ. ಒಳಗಡೆ ಮರ ತಿಂದರೆ ಏನಿಲ್ಲ, ಸಪ್ಪೆ ಕಹಿನೇ ಇಲ್ಲ,
ಹೊರಗಡೆ ಮರ ತಿಂದುಬಿಟ್ರೆ ಬಾಯಿಗಿಡೋಕ್ಕಾಗಲ್ಲ. ಯಾಕೆ? ಒಳಗಡೆದು ದಾಸರಾಯರು ಸ್ವೀಕಾರ ಮಾಡಿದ್ರು ಅವರು, ಗುರುಜಗನ್ನಾಥ ದಾಸರು. ಅವರು ಅಪ್ಪಣಾಚಾರ್ಯರೇ ಗುರುಜಗನ್ನಾಥ ದಾಸರಾಗಿ ಅವತಾರ ಮಾಡಿದ್ದು, ಬೇರೆ ಯಾರೂ ಅಲ್ಲ. ಆದ್ದರಿಂದ ಹೀಗೆ ಪರಮಸುಖ, ಗಣನೆ ಇಲ್ಲದ ಪರಮಸುಖ ಅನ್ನೋ ಪದ್ಯದಲ್ಲಿ ಸದ್ಗುಣಗಳ ಲೇಷ ಲೇಷಕ್ಕೆ ರಮಾಬ್ಜ ಭವ ಶಕ್ರಾದಿಗಳ ಸುಖವು ಎಣೆ ಎನಿಸದು. ಉಳಿದವರು ಏನಿದ್ದಾರೆ, ಬ್ರಹ್ಮ ರುದ್ರಾದಿಗಳ ಆನಂದ ಭಗವಂತನ ಆನಂದಕ್ಕೆ ಎಣೆಯಿಲ್ಲ. ಸಮಾನ ಅಂತ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಸರಿ ಸಮಾನ ಅಂತಂದರೆ ಇಲ್ಲಿರುವ ಎಣೆ ಎಂಬ ಪದಕ್ಕೆ ಸರಿ ಸಮಾನ ಅಂತ ಅರ್ಥ ಮಾಡಬೇಕು. ಆದ್ದರಿಂದ ಇಲ್ಲಿ ಸದ್ಗುಣಗಣಗಳ ಲೇಷಕ್ಕೆ ಎಣೆ ಎನಿಸದು ರಮಾಬ್ಜಭವ ಶಕ್ರಾದಿಗಳ ಸುಖವು. ರಮ ಅಬ್ಜಭವ ಶಕ್ರಾದಿಗಳು, ಇಲ್ಲಿ ಅಬ್ಜಭವ ಅಂದರೆ ಬ್ರಹ್ಮ, ಶಕ್ರಾದಿಗಳು ಅಂದರೆ ಇಂದ್ರ. ಅವರ ಸುಖ ಇದಕ್ಕೆಲ್ಲ ಪರಮಾತ್ಮನ ಸುಖಕ್ಕೆ ಸಮಾನ ಇಲ್ಲ, ಅಸಮಾನ ಅದು. ಉಣುತುಣುತ ಮೈ ಮರೆದು ಕೃಷ್ಣಾರ್ಪಣ ಬೆನಲು ಕೈಗೊಂಬ ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈಯೊಡ್ಡು ಅಂದದೆ. ಮಕ್ಕಳು ಊಟ ಮಾಡಿಸಿದ್ರು ಕೂಡ ತಾಯಿ, ಮಕ್ಕಳು ಆಡ್ತಾ ಇರ್ತವೆ, ಒಬ್ಬ ಹುಡುಗ ಓಡಿ ಬರ್ತಾನೆ, ಅಮ್ಮ ಅಮ್ಮ ಬಾಯಿಗಿಡು ಅಂತ ಆ ಅಂತಾನೆ. ಅಮ್ಮ ತಿನ್ನುವಾಗ ತಾಯಿ ಕೂಡ ಆ ಮಗುವಿನ ಬಾಯಿಗಿಟ್ಟು ಅವಳು ಆನಂದ ಪಡ್ತಾಳೆ, ಮಗನೂ ಆನಂದ ಪಡ್ತಾನೆ. ಹೀಗೆ ಪರಮಾತ್ಮ ನಾವು ಕೊಟ್ಟ ಕರ್ಮವನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಹಸಿವೆಯ ಅವಸರದಲ್ಲಿ ಮರೆತು ಮೊದಲು ಸ್ಮರಿಸದಿದ್ದರೂ ಕೂಡ ಉಂಡು ಆನಂತರದಲ್ಲಿ ಕೊರೆಯ ಸ್ಮರಿಸಿದರೆ ಸಾಕು ಭಗವಂತನನ್ನು. ನಾರಾಯಣ ಕೃಷ್ಣ ಗೋವಿಂದ ಗೋವಿಂದ ಅಂತ ಊಟ ಮಾಡಬೇಕಂತೆ. ಯಾಕೆ ಗೋವಿಂದ ಗೋವಿಂದ ಅಂತ ಊಟ ಮಾಡಬೇಕು? ಉಳಿದಿದ್ದು ಯಾಕಿಲ್ಲ ಅಂದರೆ ಗೋ ಅಂದರೆ ವೇದಗಳು, ಅದರಿಂದ ವಿಂದ ಸ್ತುತಿಸಲ್ಪಡ್ತಕ್ಕಂಥ ಭಗವಂತನೇನು. ಆದ್ದರಿಂದ ವೇದದಲ್ಲಿ ಹೇಳಿದ ಎಲ್ಲ ಪದಾರ್ಥಗಳಂತೆ ಈ ಆ ಪದಾರ್ಥಗಳ ಅದದ್ದು ಇದು ನಿನಗೆ ನಿವೇದನೆ ಮಾಡಿದ್ದು, ಆದ್ದರಿಂದ ನನಗೆ ತಗೊಳ್ಳೋದಕ್ಕೆ ಅಪ್ಪಣೆ ಕೊಡುವಂಥ ಭಗವಂತನ ಕೇಳ್ತಾ ಗೋವಿಂದ ಗೋವಿಂದ ಅಂತ ಊಟ ಮಾಡಬೇಕು ಅಂತ ಹೇಳಿ ಶಾಸ್ತ್ರಕಾರ ತಿಳಿಸ್ತಾರೆ. ಹೀಗೆ ಗಣ ಇಲ್ಲದ ಪರಮಸುಖ ಅಂತ ಹೇಳ್ತಾ ಇದ್ದಾರೆ. ಸ್ಮರಿಸಿದಾಗ ಭಕ್ತರು ಕೊಟ್ಟಿದ್ದು, ಭಕ್ತರಿಂದ ಕೃಷ್ಣಾರ್ಪಣ ಬುದ್ಧಿಯಿಂದ ಅರ್ಪಿತ ಮಾಡಿದ್ದೆಲ್ಲ ಸ್ವೀಕಾರ ಮಾಡ್ತಾನೆ ಭಗವಂತ. ಅನಿಷಿದ್ಧವಾದದ್ದು, ನಿಷಿದ್ಧವಾದದ್ದು ತಗೊಳ್ಳೋದಿಲ್ಲ ಅವ, ಎಂದೂ ತಗೊಳ್ಳಲ್ಲ. ಆದ್ದರಿಂದ ಈ ಹವಿಸ್ಸನ್ನು ಭುಂಜಿಸಿದಂತೆ ಅಗ್ನಿಗೆ ನಾವು ಹವಿಸ್ಸಾಗಿದಾಗ ಅದನ್ನು ತೊಗೊಂಡು, ಅವನೇನು ದೇವತೆಗಳ ಪೋಸ್ಟ್ ಮ್ಯಾನು, ಯಾರ ಹೆಸರಿಗೆ ಹಾಕ್ತೀವೋ ಅವ್ರಿಗೆ ತೊಗೊಂಡು ಹೋಗಿ ಕೊಡ್ತಾನೆ ಆಹುತಿಯನ್ನು. ಆದ್ದರಿಂದ ಜೀವರು ಮಾಡಿದ ಸಕಲ ಕರ್ಮಫಲಗಳನ್ನು ಅರ್ಪಿಸ್ತಕ್ಕಂಥ, ಅದಕ್ಕೆ ಸ್ವಧ ಸ್ವಾಹ ಅಂತ ಇಬ್ಬರು ಅಗ್ನಿ ಹೆಂಡಂದರು. ಸ್ವಧ ಅನ್ನತಕ್ಕಂಥದ್ದು ಪಿತೃಗಳಿಗೆ ಕೊಡ್ತಕ್ಕಂಥದ್ದು, ಸ್ವಾಹ ಅನ್ನತಕ್ಕಂಥದ್ದು ಉಳಿದ ಎಲ್ಲ ದೇವತೆಗಳಿಗೆ ಕೊಡ್ತಕ್ಕಂಥದ್ದು. ಆಕೆ ಮಾಡಿದ ಅಡಿಗೆ ಪಿತೃಗಳಿಗೆ ಹೋಗುತ್ತೆ, ಸ್ವಧಾದೇವಿ ಮಾಡಿದ್ದು, ಸ್ವಾಹಾದೇವಿ ಮಾಡಿದ್ದು ಉಳಿದ ದೇವತೆಗಳೆಲ್ಲ ಊಟ ಮಾಡ್ತಾರೆ. ಹಾಗೆ ಅಗ್ನಿಯಿಂದ ಬೇಯಿಸಿದ ಪದಾರ್ಥವನ್ನು ನಾವು ಆ ರೀತಿ ಚಿಂತನೆ ಮಾಡಿ ಭೋಜನ ಮಾಡಬೇಕು. ಸದಾ ಪವಿತ್ರವಾಗಿರ್ತಾನೆ ಪರಮಾತ್ಮ. ಜೀವಕೃತ ಕರ್ಮಗಳ ಬಿಡದೆರಮಾವರನ್ನು ಸ್ವೀಕರಿಸಿ ಫಲಗಳ ನೀವನಧಿಕಾರ ಅನುಸಾರದಲ್ಲ ಅವರವರೇ ಅನವರತ ಪಾವಕನು ಸರ್ವಸ್ವ ಭುಂಜಿಸಿತ ವಿಕಾರವನೈದನು ಒಮ್ಮೆಗೆ. ಪಾವಕನೇ ಪಾವಕನೇ ಪಾವಕನೆಣಿಪ ಹರಿಯುಂಬದೇ ನರಿದು. ಪಾವಕ ಅಂದರೆ ಅಗ್ನಿ, ಅಗ್ನಿನೇ ಅದನ್ನು ಸ್ವೀಕಾರ ಮಾಡ್ತಾನೆ. ಪಾವನ ನೆನಪ, ಪವಿತ್ರರಿಗೆಲ್ಲ ಶುಚಿಗಳನ್ನು ಮಾಡಿಕೊಡ್ತಕ್ಕಂಥವನ್ನೇ ಅಗ್ನಿ. ಅಗ್ನಿ ಇಲ್ಲದೇ ಇದ್ದರೆ ಶುದ್ಧಿ ಆಗೋದೇ ಇಲ್ಲ. ಅಗ್ನಿ ಸೂರ್ಯ, ಸೂರ್ಯನಲ್ಲಿ ಅಗ್ನಿ ಇದ್ದಾನೆ, ಮತ್ತು ಗಾಳಿ, ವಾಯುದೇವರು, ಅವು ನೀರು, ಈ ಮೂರು ಇಲ್ಲದೇ ಇದ್ದರೆ ಯಾವ ಪದಾರ್ಥ ಶುದ್ಧಿ ಆಗೋದೇ ಇಲ್ಲ. ಜೀವಕೃತ ಕರ್ಮಗಳ ಬಿಡದೆ ಹಿಂದೆ ಅವನು ಪ್ರತಿನಿತ್ಯದಲ್ಲಿ ಮಾಡತಕ್ಕಂಥ ಸಕಲ ಪುಣ್ಯ ಪಾಪ ಕ್ರಿಯೆಗಳನ್ನು ಏನಿದ್ದಾರೆ ಒಂದಾದರೂ ಬಿಡದೆ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ. ತಮ್ಮ ಎಲ್ಲ ಪದಾರ್ಥವನ್ನು ಸ್ವೀಕಾರ ಮಾಡ್ತಕ್ಕಂಥವನಾಗ್ತಾ ಇದ್ದಾನೆ. ಆನಂತರದಲ್ಲಿ ಅಧಿಕಾರಾನುಸಾರವಾಗಿ ಜೀವರ ಯೋಗ್ಯತೆಗೆ ಅನುಸಾರವಾಗಿ ಅವರವರ ಸ್ವಭಾವಾನುಸಾರ ಫಲಗಳನ್ನು ಅನವರತ ಕೊಡ್ತಾನೆ, ನಿತ್ಯದಲ್ಲಿ ಕೊಡ್ತಾ ಹೋಗ್ತಾನಂತೆ. ಅಗ್ನಿಯಲ್ಲಿ ಮೇಧ್ಯಾಮೇಧ್ಯ ಪದಾರ್ಥಗಳನ್ನು ಹಾಕಲು ಎಲ್ಲವನ್ನು ದಹಿಸಿ ಅದು ರಸಭೋಜನ ಮಾಡಿದರೂ ಅಗ್ನಿಗೆ ಹೇಗೆ ಯಾವ ವಿಕಾರವಿಲ್ಲವೋ ಪಾಪಪುಣ್ಯಗಳಿಲ್ಲವೋ ಅದರಂತೆ ಪಾವನಕ್ಕೆ ಪಾವನ ಅನ್ನಿಸ್ತಕ್ಕಂಥ ಪವಿತ್ರರಿಗೆ ಎಲ್ಲವನ್ನು ಶುಚಿಗಳಿಗೆಲ್ಲ ಶುಚಿಗೈಸ್ತಕ್ಕಂಥವು ಪರಮಾತ್ಮ. ಪವಿತ್ರರಲ್ಲಿ ಪಾವಿತ್ರ್ಯವಿಡ್ತಕ್ಕಂಥವನು ಹರಿ. ಸರ್ವ ಪಾಪ ಪುಣ್ಯಗಳನ್ನು ಉಂಬದೇನರಿದು ಸ್ವೀಕರಿಸ್ತಾನ ಇಲ್ಲೋ ಅಂತ ಯಾಕೆ ಅನುಮಾನ ಪಡ್ತೀರಿ? ಏನು ಆಶ್ಚರ್ಯ ಏನಿಲ್ಲ. ಸದಾ ಶ್ರೀ ಹರಿ ಹರಿಕರ್ತೃತ್ವದ ಅನುಸಂಧಾನ ಪೂರ್ವಕ ಅರ್ಪಿಸಿದರೆ ದೋಷ ಇಲ್ಲ ಅಂತ ಹೇಳಿ ಭೋಜನ ಮಾಡುವಾಗ ಕೃಷ್ಣ ನಿನ್ನ ಪ್ರೀತಿ ಆಗಲಿ ಸ್ವಾಮಿ, ನೀನು ಕೊಟ್ಟಿದ್ದೇನು ಕೊಡ್ತಾ ಇದ್ದೀನಿ,
ಅಂತ ತಿಳಿದುಕೊಂಡು ಅದನ್ನು ಸಮರ್ಪಣೆ ಅಂತಕ್ಕಂಥದ್ದು ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಹೇಗೆ ಅಂದರೆ ಮತ್ತು ಉದಾಹರಣೆಯನ್ನು ಹೇಳ್ತಾರೆ ಮುಂದೆ. ಕಲುಷಜಿತ್ವಜ ಸುಷ್ಟ ಭೋಜನ ಜಲ ಮೊದಲು ವಿಷ ರೂ ವಿಷ ತೋರುವುದು ನಿಷ್ಕಲುಷಜಿತ್ವಗೆ ಸರಸ ತೋರುವುದು ಎಲ್ಲ ಕಾಲದಲ್ಲಿ ಸುಲಲಿತಾಂಗಗೆ ಸಕಲ ರಸ ಮಂಗಳವೆನಿಸುವುದು ಅನ್ನಮಯ ಕೈಗೊಳ್ಳದೆ ಬಿಡುವನೆ ಪೂತನಿಯ ವಿಷಮಲೆಯನುಂಡವನು. ಕಲುಷ ಜಿಹ್ವೆ ಅಂದರೆ ನಾಲ್ಗೆಗೆ ರುಚಿ ಇರೋದಿಲ್ಲ, ಯಾವಾಗ ಜ್ವರ ಬಂದಾಗ ವಿಷ ಇರುತ್ತೆ. ಏನು ತಿಂದರೂ ಕಹಿ, ಅನ್ನ ತಿಂದರೂ ಕಹಿ, ಪಾಯಸ ತಿಂದರೂ ಕಹಿನೇ ಯಾವತ್ತು. ಆದ್ದರಿಂದ ಜ್ವರ ಮೊದಲಾದ ದೋಷಗಳಿಂದ ನಾಲ್ಗೆ ಕಹಿ ಬರುತ್ತೆ ಹೊರತಾಗಿ ರುಚಿಕರವಾದ ಭೋಜನ ಉಣ್ತಕ್ಕಂಥ ಅನ್ನ ನೀರು ಮೊದಲಾದವು ವಿಷನೇ ಕಾಣಿಸ್ತವೆ ಅವತ್ತು. ಜ್ವರ ಪಿತ್ತಾದ ರೋಗ ಇಲ್ಲದೆ ಆರೋಗ್ಯವಂತನಾಗಿದ್ದರೆ ನಿಷ್ಕಲುಷ ಜಿಕ್ಕಗೆ ಸುರಸ ತೋರುವುದೆಲ್ಲ ಕಾಲದಲ್ಲಿ. ಅದನ್ನು ಹೇಳ್ತಾರೆ, ಸ್ಪಷ್ಟ ಹೇಳ್ತಾರೆ ಇಲ್ಲಿ. ದೋಷವಿರದೇ ಇದ್ದ ನಾಲಿಗೆಗೆ ಒಳ್ಳೆಯ ರಸ ರುಚಿಕರ ಅಂತ ಕರೆಸ್ತಾ ಇದೆ. ಸುಲಲಿತಾಂಗಗೆ ಅತಿ ಕೋಮಲ ಅಂಗ ಶರೀರವುಳ್ಳವ ಚಿನ್ಮಯ ರೂಪಿ ಅಂತ ಅರ್ಥ. ಸಕಲ ರಸ ಎಲ್ಲ ರಸಗಳು ಅಂದರೆ ಸಿಹಿ ಕಹಿ ಉಪ್ಪು ಹುಳಿ ಒಗರು ಖಾರ ರಸಗಳು ಜಡರಸವಾದರೂ ಅವುಗಳಲ್ಲಿರ್ತಕ್ಕಂಥ ರಸಪ್ರದನಾದ ಹರಿ ಚಿನ್ಮಯ ಸ್ವಾಖ್ಯ ರಸಗಳೇ ಇದೆ. ಇಂಥ ಮಂಗಳ ರಸಗಳನ್ನು ಭೋಜನ ಮಾಡತಕ್ಕಂಥವನು ಹರಿ ಅನಿರುದ್ಧನಾಗಿದ್ದಾನೆ, ಅನ್ನಮಯ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಕೈಗೊಳ್ಳದೆ ಬಿಡ್ತಾನೇನೋ, ಸ್ವೀಕರಿಸ್ತಾನೆ ಖಂಡಿತ ಅಂತ ಅರ್ಥ. ಎಂದಿಗೂ ಬಿಡೋದಿಲ್ಲ, ಸ್ವೀಕಾರ ಮಾಡ್ತಾನವ. ಯಾಕೆಂದರೆ ಪೂತನಿಗೆ ವಿಷ ಮೊಲೆಯೇ ಉಂಡ, ಪೂತನ ರಾಕ್ಷಸಿಯ ಮೊಲೆಯಲ್ಲಿದ್ದ ವಿಷ ಹಾಲನ್ನುಂಡು. ವಿಷದಿಂದ ಕೃಷ್ಣನಿಗೆ ಏನಾದರೂ ಆಯ್ತೇನೋ, ಏನೂ ಆಗಲಿಲ್ಲ, ಪೂತನಿನೇ ಸತ್ತು ಹೋದ್ಲು ಅಷ್ಟೆ. ಪೂತನಿ ಆಯಸ್ಸು ಮುಗಿದೋಯ್ತು ಆ ವಿಷದಿಂದ. ಪರಮಾತ್ಮನಿಗೇನೂ ಆಗಲಿಲ್ಲ, ಕೃಷ್ಣನಿಗೆ 7 ವರ್ಷ, ಅವನಿಗೇನೂ ಆಗಲಿಲ್ಲ, ವಿಕಾರನೇ ಆಗಲಿಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಹೀಗೆ ಎಲ್ಲ ಅದರಲ್ಲಿ ಭಗವಂತನಿಗೆ ಸ್ವಾಖ್ಯರಸ, ರಮಾದೇವಿಗೆ ಘ್ರಾಣ ವಾಸನೆ ನೋಡೋದು, ಬ್ರಹ್ಮಾದಿಗಳ ರಸ ಈಕ್ಷಣೆ ಮಾಡ್ತಾನೆ. ಆಯಿತೇ, ಪುಣ್ಯರಸ ಸ್ವೀಕರಿಸಿ ಅನಂತ ಮಡಿ ಮಾಡಿ ಸತ್ವಜೀವಕ್ಕೆ ಪಾಪಗಳನ್ನು ದೈತ್ಯರಿಗೆ ಕೊಡ್ತಾನೆ ಅನ್ನೋ ಮಾತನ್ನು ಸ್ಪಷ್ಟ ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಹಿಂದಿನ ಪದ್ಯದಲ್ಲಿ ಹೇಳಿದ್ದನ್ನೇ ವಿಸ್ತಾರ ಮಾಡ್ತಾರೆ. ಕಲುಷ ಜಿಹ್ವೆಗೆ ಅನ್ನೋ ಪದ್ಯದಿಂದ ಅದರ ವಿಶೇಷ ವಿಷಯವನ್ನು ತಿಳಿಸಿ ಮುಂದೆ ಕಾಲ್ಕೂಟ ವಿಷಯವನ್ನು ಭುಂಜಿಸಿದ ವಾಯುದೇವರ ದೃಷ್ಟಾಂತವನ್ನು ಕೊಡ್ತಾರೆ. ಎಷ್ಟೋ ಜನ ಬರೀ ರುದ್ರದೇವರೇ ವಿಷ ಕುಡಿದಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ, ವಾಯುದೇವರು ಅಲ್ಲಿರಲಿಲ್ಲ. ಮಥನ ಮಾಡುವಾಗ ವಾಯುದೇವರನ್ನು ಕರೆದು ಭಗವಂತ ಅವರಿಗೆ ವಿಷವನ್ನು ಕೊಟ್ಟು ವಿಷಪಾನ ಮಾಡಿ ಕಿಂಚಿತ್ ತನ್ನ ಪ್ರಸಾದ ಅಂತ ಚೆನ್ನಾಗಿ ಉಜ್ಜಿ ಅದರ ವೀರ್ಯತ್ವವನ್ನು ಕಡಿಮೆ ಮಾಡಿ ರುದ್ರದೇವರಿಗೆ ಕೊಡ್ತಾನೆ. ಸ್ವೀಕಾರ ಮಾಡಿದ ಗಂಟಲ್ಲೇ ಕೊಡುತ್ತೆ, ಆದ್ದರಿಂದ ಅವನಿಗೆ ನೀಲಕಂಠ ಅನ್ನೋ ಹೆಸರು ಬರುತ್ತೆ. ಪೇಳಲೇನು ಸಮೀರ ದೇವನು ಕಾಲುಕೂಟವನುಂಡು ಲೋಕವ ಪಾಲಿಸುವ ತದ್ದಾಸನೋರ್ವನು ಅಮೃತನೆಣಿಸಿದನು. ತದ್ದಾಸ ಅಂದರೆ ರುದ್ರದೇವರು, ಮಹಾರುದ್ರದೇವರು ಅವ್ರಿಗೆ ಅದಕ್ಕೇ ಅಮೃತ ಅಂತ ಕರೀತಾ ಇದ್ದಾರೆ ಮಹಾರುದ್ರದೇವರಿಗೆ. ಸಿಳಿಲ್ಲ ಕುಮಿವಲ್ಲವ ಶುಭಾಶುಭ ಜಾಲ ಕರ್ಮಂಗಳನ್ ಉಪಚಯ ದೇವತೆಗಳಿಗಿಲ್ಲ ಎಂದಿಗೂ ಸ್ವರಸಗಳ ಬಿಟ್ಟು. ಅವರವರ ರಸವನ್ನು ಅವರವರು ಸ್ವೀಕಾರ ಮಾಡಬೇಕೇ ಹೊರತಾಗಿ ಬೇರೆಯವರ ರಸವನ್ನು ಅವ್ರು ಮುಟ್ಲಿಕ್ಕೆ ಆಗೋದಿಲ್ಲ. ದೇವತೆಗಳೆಲ್ಲರೂ ಪೇಳಲೇನು ಏನು ಹೇಳಿ. ವಾಯುದೇವರು ಸಮುದ್ರ ಮಥನ ಕಾಲದಲ್ಲಿ ಉದ್ಭವಿಸಿದ ಕಾಲಕೂಟ ವಿಷ, ಪ್ರಖರವಾದ ವಿಷ, ಭಗವದಾಜ್ಞೆಯಿಂದ ಉಂಡು ನುಂಗಿ ನೆಕ್ಕಿ ಜೀರ್ಣ ಮಾಡಿಕೊಂಡು ಸಕಲ ಲೋಕಗಳ ಜನರನ್ನು ಪಾಲಿಸಿದ, ಸಂರಕ್ಷಣೆ ಮಾಡಿದ. ಅದಕ್ಕೆ ಭೀಮಸೇನ ದೇವರಿಗೆ ಯಾವ ವಿಷ ಹಾಕಿದ್ರೆ ಏನು ಮಾಡಲಿಲ್ಲ, ಆ ಒಂದು ನೀರಿನ ಮಡುವಿನಲ್ಲಿ ಹಾಕಿ ಅನೇಕ ಹಾವುಗಳು ಕಚ್ಚಿದರೂ ಕೂಡ ಅವ್ರಿಗೆ ಯಾವ ವಿಷವೂ ಇರಲಿಲ್ಲ, ಏನೇನೇನೇನು ಆಗಲಿಲ್ಲ. ಅತಿ ಪ್ರಖರವಾದ ವಿಷ ಭಗವದಾಜ್ಞೆಯಿಂದ ಉಂಡ, ಊಟ ಮಾಡಿದ. ನುಂಗಿ ನೆಕ್ಕೆ ಪರಮಾತ್ಮ ಅಂದ. ಅದು ಪರಮಾತ್ಮ ಪ್ರಹ್ಲಾದನೇ ಹೇಳಿದ ಆ ಮಾತು. ವಿಷವನ್ನು ತಗೊಳ್ಳುವಾಗ ಸ್ವಾಮಿ ವಿಷದಲ್ಲಿರುವ ವಿಷ ಮತ್ತೆ ನೀನೇ ಅಲ್ವೇ, ಬೇರೆ ಯಾರೋ ಅದರಲ್ಲೂ ನೀನೇ ಇದೆಯಾ, ಬೇಕಾದ್ರೆ ನನ್ನನ್ನು ಉಳಿಸ್ಕೋತೀಯಾ, ಇಲ್ಲದೇ ಇದ್ದರೆ ಇಲ್ಲ ಅಂತ ಪ್ರಹ್ಲಾದ ರಾಜರು ಆನಂದವಾಗಿ ಭಗವದ್ ಅರ್ಪಣಾ ಬುದ್ಧಿಯಿಂದ ಆ ವಿಷವನ್ನು ಕುಡಿದು ಕಾಣ್ತಾ ಇದೆ, ನಮಗೆ ನೋಡ್ತಾ ಇದ್ದೀವಿ ನಾವು ಪ್ರಹ್ಲಾದ್ ಚರಿತ್ರೆಯಲ್ಲಿ. ಹೀಗೆ ಅತಿ ಪ್ರಖರವಾದ ಭಗವಂತನ ಆಜ್ಞೆಯಿಂದ ಆ ವಿಷವನ್ನು ಉಂಡು ನಿಕ್ಕಿ ಜೀರ್ಣ ಮಾಡಿಕೊಂಡು ಪಾಲಿಸಿದನು, ಸಂರಕ್ಷಿಸಿದನು. ಆ ಕಾಲಕೂಟ ವಿಷಪಾನ ಮಾಡಿದ್ದಕ್ಕೆ ವಾಯುವಿಗೆ ಏನೂ ವಿಕಾರ ಆಗಲಿಲ್ಲಂತೆ. ವಾಯುದೇವರು ವಿಷಪಾನ ಮಾಡಿ ದಕ್ಕಿಸ್ಕೊಂಡ್ರು.
ಮೃತನೆಂದೆನಿಸಿಕೊಂಡರು. ಅಮೃತನೆಂದೆನಿಸಿಕೊಂಡರು ಅಂದರೆ ವಾಯು ಇವರು ರುದ್ರದೇವರು ಅವರಿಗೆ ಅಮೃತ ಅಂತ ಕರಿತಾ ಇದ್ದಾರೆ. ಆದ್ದರಿಂದ ದಾಸರು ಮಂಗಳಪ್ರದ ಅಂದಮೇಲೆ ಲಕ್ಷ್ಮೀ ಲಕ್ಷ್ಮೀದೇವಿಯರ ನಿಜಪತಿಯಾಗಿರತಕ್ಕಂಥ ಶುಭಾಶುಭ ಕರ್ಮಜಾಲಗಳನ್ನು ಸ್ವೀಕರಿಸುವ ಭಗವಂತನಿಗೆ ಪುಣ್ಯ ಅಪುಣ್ಯ ಸಮೂಹ ಕರ್ಮಗಳು ಉಂಡರೂ ಕೂಡ ಯಾವ ಅಪಚಯ ಏಳಿಗೆ ಇಲ್ಲ, ಏಳಿಗೆ ಅಭಿವೃದ್ಧಿ ಎಂದಿಗೂ ಇಲ್ಲ. ಅದರಿಂದ ಭಗವಂತನಿಗೆ ನಮ್ಮಂತೆ ಶರೀರ ಇದ್ದರೆ ಅದು ಇದು ಶ್ರೀಯತೇತಿ ಶರೀರ ಅಂತ ಸೊರಗುತ್ತದು, ಅದಕ್ಕೆ ಶರೀರ ಅಂತಾರೆ ಅಲ್ವಾ. ದೇಹ ಅಂತ ಯಾಕೆ ಅಂತಾರೆ, ದಹ್ಯತೀತಿ ದೇಹ ಅಂತ ಸುಟ್ಟು ಬಿಡ್ತಾರಲ್ಲ ಅದಕ್ಕೆ ದೇಹ ಅಂತ ಕರಿತಾ ಇದ್ದಾರೆ. ಹೀಗೆ ಒಂದೊಂದಕ್ಕೊಂದೊಂದು ಅಪಚಯ ಏಳಿಗೆ ಅಭಿವೃದ್ಧಿ ಎಂದಿಗೂ ಇಲ್ಲ ಭಗವಂತನಿಗೆ. ಭೋಕ್ತೃ ಶ್ರೀಹರಿ ಅಲ್ಲ ಅಂತ ತಿಳ್ಕೊಳ್ಬೇಕಲ್ಲಿ. ಎಲ್ಲ ರಸಗಳು ಎಲ್ಲವೂ ಕೂಡ ತನ್ನ ಸ್ವಾಖ್ಯ ರಸ ಭೋಕ್ತೃ ಅಷ್ಟೇ, ಉಳಿದ ರಸಗಳನ್ನು ಸ್ವೀಕಾರ ಮಾಡೋದಿಲ್ಲ. ಅವರವರೇ ಕೊಟ್ಬಿಡ್ತಾನೆ ಬೇರೆ ಬೇರೆದವ್ರಿಗೆಲ್ಲರಿಗೂ ಕೂಡ. ಭಗವಂತ ಅರ್ಪಣೆ ಕೊಡ್ತಕ್ಕಂತಹದ್ದು ಭಗವಂತ ಕೊಡ್ತಾ ಇದ್ದಾನೆ, ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಎಲ್ಲ ದೇವರಿಗೂ ಕೂಡ ಅವನೇ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸಮೀರ ದೇವ ಕಾಲಕೂಟವನ್ನು ಉಂಡ ಉದಾಹರಣೆಯನ್ನು ಕೊಟ್ಟು ಮುಂದೆ ಈ ಭಗವಂತನಿಗೆ ವಿಷಯಗಳನ್ನು ಹರಿಗರ್ಪಿತವೆಂದು ಭುಂಜಿಸ್ತಕ್ಕಂಥದ್ದು ಎಲ್ಲ ಪಾಪಕರ್ಮಗಳೆಲ್ಲ ಈ ಪರಿಯಲ್ಲಿ ಎನ್ನುವ ಪದ್ಯದಲ್ಲಿ ಹೇಳಿದ್ದಾರೆ. ಮುಂದೆ ಈ ಪರಿಯಲಚ್ಯುತ ತತ್ತದ್ರೂಪ ತನ್ನಾಮಗಳ ಸೆಲೆ ನಾನಾ ಪದಾರ್ಥದಿ ನೆನೆ ನೆನೆದು ಭುಂಜಿಸುತ್ತಲಿರು ವಿಷಯ ಪ್ರಾಪಕ ಸ್ಥಾಪಕ ನಿಯಾಮಕ ವ್ಯಾಪಕನು ಎಂದರಿತು ನೀನಿರ್ಲೇಪನಾಗಿರು ಪುಣ್ಯ ಪಾಪಗಳರ್ಪಿಸವನಡಿಗೆ. ಪರಮಾತ್ಮನಿಗೆ ಪುಣ್ಯ ಪಾಪ ಎರಡು ಅರ್ಪಣೆ ಮಾಡಬೇಕಂತೆ. ಪುಣ್ಯಕರ್ಮಗಳನ್ನು ಎಲ್ಲ ಕರ್ಮಗಳನ್ನು ಪುಷ್ಪಹಾರ ಗಂಧದಂತೆ ಅರ್ಪಣೆ ಮಾಡಬೇಕು, ಪಾಪಕರ್ಮಗಳನ್ನೆಲ್ಲ ಪಾದಕಾ ರೂಪದಲ್ಲಿ ಅರ್ಪಣೆ ಮಾಡಬೇಕು ಅಂತ ದಾಸರಾಯರು ಮತ್ತೊಂದು ಕಡೆ ಅರ್ಪಣೆ ಕೊಡಿಸಿದ್ದಾರೆ. ಊಟ ಮಾಡ್ತಾ ಇರುವಾಗ ಸಕಲ ಕ್ರಿಯೆಗಳನ್ನು ನಿತ್ಯ ಮಾಡುತ್ತಲೇ ಇರಬೇಕು ಅಂತಾರೆ. ಎಲ್ಲವೂ ಭಗವಂತನ ಇಚ್ಛಾ ಅಂಥೇಳಿ ಹರಿಯ ಪ್ರಾಪಕ ದೊರೆಸಿಕೊಡ್ತಕ್ಕಂಥವನು ತಂದುಕೊಡೋನು ಅವನೇ. ಸ್ಥಾಪಕ ಸಕಲ ವಸ್ತುಗಳಲ್ಲಿ ಪ್ರಾಪ್ತ ನಿಯಾಮಕ ಅವನೇ, ನಿಯಮನ ಮಾಡೋನು. ವ್ಯಾಪಕ ಸಕಲ ವಸ್ತುಗಳಲ್ಲಿ ವ್ಯಾಪ್ತನಾಗಿರತಕ್ಕಂಥವನು ಅಂತ ತಿಳಿದು ಈ ನಾಲ್ಕು ವಿಧವಾಗಿರತಕ್ಕಂಥ ಹರಿಯನ್ನು ಹರಿಯ ಶಕ್ತಿಯನ್ನು ನೀನು ತಿಳಿದು ಸರ್ವಕರ್ತ ಕಾರಯಿತ ಶ್ರೀಹರಿಹಿ ಅಂತ ತಿಳಿ ಸದಾ ತಿಳಿದು ವಿಷಯ ಭೋಜನವನ್ನು ಮಾಡು, ಸರ್ವವನ್ನು ಹರಿಗೆ ಚರಣಕ್ಕೆ ಅರ್ಪಣೆ ಮಾಡ್ತಾ ಬಾ, ನೀನು ನಿರ್ಲೇಪನಾಗಿರು. ಭಗವಂತನೇ ಸಕಲಕರ್ತ ಅನ್ನೋ ಶುದ್ಧ ಜ್ಞಾನದಿಂದ ಎಲ್ಲವನ್ನು ಹರಿಪಾದಕ್ಕೆ ಅರ್ಪಿಸಿದರೆ ಯಾವ ಪುಣ್ಯ ಪಾಪಗಳು ನಮಗೆ ಲೇಪವಾಗೋದಿಲ್ಲ. ಪುಣ್ಯ ನಮಗೆ ಕೊಡ್ತಾನೆ, ಪಾಪವನ್ನು ದೈತ್ಯರಿಗೆ ಕೊಟ್ಟು ದೈತ್ಯರು ಮಾಡಿದ ಪುಣ್ಯವನ್ನು ತಂದು ಮತ್ತೆ ಸಾಧಕರಿಗೆ ಕೊಡ್ತಾನೆ ಭಗವಂತ. ಈ ರೀತಿಯಾಗಿರತಕ್ಕಂಥದ್ದು ಆಮೇಲೆ ಹೀಗೆ ಭಗವಂತ ಅಪಾದಮೌಳಿ ಪರ್ಯಂತ ದೇಹದಲ್ಲಿ ವ್ಯಾಪಿಸಿರ್ತಕ್ಕಂಥವ ಹೇಗಿದ್ದಾನೆ ಅಂದರೆ 589,701 ಐದು ರೂಪವ ಧರಿಸಿ ಭೋಕ್ತೃಗ ಭೋಜ್ಯನೆಂದೆನಿಸಿ ಶ್ರೀಧರ ದುರ್ಗಾರಮಣ ಪಾದಾದಿಶಿರ ಪರ್ಯಂತ ವ್ಯಾಪಿಸಿ ಕಾದುಕೊಂಡಿಯ ಸಂತತ ಜಗನ್ನಾಥ ವಿಠಲನು. ಪಾದಾದಿ ಶ್ರೀಪರ್ಯಂತ ವ್ಯಾಪಿಸಿ ಅಂದರು. ಅಂದರೆ ಮುಂದೆ ಯಾವ ಸಂಧಿ ಹೇಳ್ತೀನಿ ಅಂದಂಗಾಯ್ತೋ, ವ್ಯಾಪ್ತಿ ಸಂಧಿಯನ್ನು ಹೇಳ್ತೀನಿ, ವ್ಯಾಪಿಸಿ ಅಂತ ಅಲ್ಲ ಇಲ್ಲಿ. ಹೌದು, ವ್ಯಾಪ್ತಿ ಅಂದರೆ ವಿಭೂತಿ ಸಂಧಿ ಅಲ್ಲ, ಹೇಗೆ ವಿಭೂತಿ ಅವನ ವಿಭೂತಿಗಳು ವ್ಯಾಪ್ತವಾಗಿವೆ ಅಂತಕ್ಕಂಥ ವಿಭೂತಿ ಸಂಧಿಯನ್ನು ಹೇಳ್ತಾನೆ. ತಪ್ಪು ನಾನು ಹೇಳಿದ್ದೆ ಅಲ್ಲಿ. ಈ ರೂಪಗಳನ್ನು ಹೀಗೆ ಒಟ್ಟಿಗೆ 589,701,705 ರೂಪಗಳನ್ನು ಧಾರಣೆ ಮಾಡಿ ಭೋಕ್ತೃ ಅಂದರೆ ಉಂಡು, ಅವನು ಭೋಜ್ಯ ಅಂದರೆ ಉಣ್ತಕ್ಕ ಪದಾರ್ಥಗಳಲ್ಲಿ, ಭೋಕ್ತೃ ಭೋಜ್ಯನ ಎಂದು ಕರೆಸ್ತ ಶ್ರೀದೇವಿ ಶ್ರೀಧರ ಭೂದೇವಿ ದುರ್ಗಾದೇವಿಯರ ರಮಣ ಶ್ರೀ ಲಕ್ಷ್ಮೀರಮಣ ಪಂಚಕೋಶಗಳಲ್ಲಿ ಅಲ್ಲದೆ ಪಾದದಿಂದ ಆರಂಭಿಸಿ ಶಿರದ ಪರ್ಯಂತ ವ್ಯಾಪಿಸಿ ವ್ಯಾಪ್ತನಾಗಿ ಸಂತತ ನಿರಂತರದಲ್ಲಿ ಶ್ರೀ ಜಗನ್ನಾಥ ವಿಠಲ ಶ್ರೀ ಸಮೇತ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ವಿಠಲ ಜ್ಞಾನವನ್ನು ಕೊಟ್ಟು ಕಾದುಕೊಂಡು ಏನೋ ರಕ್ಷಣೆ ಮಾಡ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಹೇಳಿ ಮುಂದಿನ ಸಂಧಿಯನ್ನು ಆರಂಭ ಮಾಡ್ತಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಬೇಳುವೆ ಪರಮ ಭಗವದ್ ಭಕ್ತರಿದನಾದರದೆ ಕೇಳುವುದು. ಇಲ್ಲಿ ವಿಭೂತಿ ಸಂಧಿಯನ್ನು ಆರಂಭ ಮಾಡ್ತಾ ಎಷ್ಟು ತರಹದ ವಿಭೂತಿಗಳಿದೆ, ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೆ ಇತ್ಯಾದಿಗಳನ್ನು ಹೇಳಿದ್ದಾರೆ. ಅನುಸಂಧಾನಕ್ಕೆ ತಂದುಕೊಳ್ಳೋದು ತುಂಬ ಕಷ್ಟ, ಇದು ಹೇಳೋದು ಸುಲಭ, ಅನುಸಂಧಾನ ಮಾಡಬೇಕು ಪ್ರಯತ್ನಪಟ್ಟು.
ಶ್ರೀತರುಣಿ ವಲ್ಲಭನ ಪರಮವಿಭೂತಿ ರೂಪವ ಕಂಡ ಕಂಡಲ್ಲಿ ಈತರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ. ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತವೋ ಸಹಜ ವಿಜಾತಿ ಖಂಡಾಖಂಡ ಬಗೆಗಳನ್ನರಿತು ಬುಧರಿಂದ. ಗೀತಾ 15ನೇ ಅಧ್ಯಾಯದಲ್ಲಿ ಈ ವಿಭೂತಿ ರೂಪವನ್ನು ಹೇಳಿರ್ತಕ್ಕಂಥದ್ದು. ಅದನ್ನೇ ದಾಸರಾಯರು ನಮ್ಮ ಮೇಲಿರೋ ಕಾರುಣ್ಯದಿಂದ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಶ್ರೀತರುಣಿ ಜ್ಞಾನಾದಿಮೋಕ್ಷ ಸಂಪತ್ತಿಗೆ ಕಾರಣಲಾದ ಲಕ್ಷ್ಮೀದೇವಿ ಶ್ರೀವಲ್ಲಭನ ಅಂದರೆ ಪತಿಯಾದ ಪರಮಾತ್ಮನ ಪರಮ ಉತ್ತಮವಾದ ವಿಶಿಷ್ಟಾವಿಭೂತಿಗಳು ವಿಭೂತಿ ರೂಪಗಳನ್ನು ಹೇಳ್ತಾಳೆ. ಕಂಡ ಕಂಡಲ್ಲಿ ಎಲ್ಲಿ ನೋಡಿದರಲ್ಲಿ ಈ ಥರದಿ ಮುಂದೆ ಹೇಳ್ತಾರೆ. ಚಿಂತನೆ ಮಾಡ್ತಾ ಮನದಲ್ಲಿ ನೋಡು ಸಂಭ್ರಮದಿ, ಚಿತ್ತೈಕಾಗ್ರದಿಂದ ಮನ ಕಾಲರೂಪಗಳಾದ ಎಲ್ಲ ವಿಭೂತಿ ರೂಪಗಳು ಹೃತ್ಪದ್ಮಕರ್ಣಿಕಾಗ್ರ ಸ್ಥಿತ ಬಿಂಬನಲ್ಲಿ ಹಾಂ ಅಲ್ಲೇನೋ ಮಾತಾಡ್ಕೊತಾರೆ ಐಕ್ಯ ಚಿಂತಿಸ್ತಾ ನೋಡು ಸಂಭ್ರಮದಿ, ಒಳ್ಳೆಯ ಉತ್ಸಾಹದಿಂದ ಬಿಂಬನ ವೈಭವವನ್ನು ನೋಡು ಅಂತ ಹೇಳ್ತಾ ಇದ್ದಾರೆ. ಧ್ಯಾನೋಪಾಸನೆ ಮಾರ್ಗದಿಂದ ವಿಭೂತಿಗಳ ವಿವರವನ್ನು ಪೂರ್ಣ ಕೊಟ್ಟಿದ್ದಾರೆ. ಇಲ್ಲಿ ದ್ರೌಪದೀಶ ವಿಠಲರು ಭಾಳ ಚೆನ್ನಾಗಿ ಬರೀತಾರೆ ಇದನ್ನು. ನೀತ ಅಂದರೆ ಯಾವುದು? ಶ್ರೀತರಣಿ ವಲ್ಲಭನ ಪರಮ ವಿಭೂತಿಗಳು. ನೀತ ಅಂದರೆ ಮಚ್ಛಾದಿ ರೂಪಗಳು ಅಂತ ಹೇಳ್ತಾರೆ. ಆಮೇಲೆ ಸಾಧಾರಣ ಅಂದರೆ ಸರ್ವಜೀವರ ಜಡಾಂತರ್ಗತ ರೂಪಗಳು, ಜೀವರಲ್ಲಿ ಜಡರಲ್ಲಿ ಇರತಕ್ಕಂಥ ರೂಪ. ವಿಶೇಷ ಅಂತ ದೇವತಾಂತರ್ಯಾಮಿಯಾಗಿರ್ತಕ್ಕಂಥ ರೂಪ. ಸಜಾತಿ ಅಂದರೆ ಇಂದ್ರಾದಿಗತ ರೂಪ. ಆಮೇಲೆ ನೈಜ ಅಂದರೆ ಸಾಲಿಗ್ರಾಮ, ಸಾಲಿಗ್ರಾಮದಲ್ಲಿ ತನ್ನ ನೈಜ ರೂಪ ಇರುತ್ತೆ. ಅದಕ್ಕೆ ಆವಾಹನೆ ಮಾಡೋದು ಬೇಕಾಗಿಲ್ಲ. ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವಾಗ ಮೂರ್ತಿಗಳಲ್ಲಿ ಆವಾಹನೆ ಮಾಡಬೇಕಷ್ಟೇ. ಆಹಿತ ಅಂದರೆ ಸ್ವಯಂ ವ್ಯಕ್ತ ಆಯಿತಾ. ಹೀಗೆ ಅನೇಕ ರೀತಿಯಲ್ಲಿ ಇರತಕ್ಕಂಥದ್ದು. ವಿಜಾತಿ ಅಂದರೆ ನಕ್ಷತ್ರ ಅಪೇಕ್ಷೆಯ ಚಂದ್ರಗತ ರೂಪ, ನಕ್ಷತ್ರ ಚಂದ್ರ ಎಲ್ಲದರಲ್ಲಿ ವ್ಯಾಪ್ತಿ. ಆಮೇಲೆ ಖಂಡ ಅಂದರೆ ಬಾಲಚಂದ್ರಗತ ರೂಪ, ಅಖಂಡ ಅಂದರೆ ಸೇನಾ ವನಾಧಿಗತ ರೂಪ ಅಂತ ಹೇಳ್ತಾ ಇದ್ದಾರೆ. ವನಾಧಿಗತ ರೂಪ ಅಂತ ಹೀಗೆ ಚೇತನಾಂತರ್ಗತ ನೈಜ ರೂಪದಲ್ಲಿ ಜೀವಾಂತರ್ಗತನಾಗಿರ್ತಕ್ಕಂಥವನು. ಆಮೇಲೆ ವಿಶೇಷ ಸ್ವಾದಮಪೇಕ್ಷೆಯ ಸೋತ್ತಮರಂ ತರ್ಪಯ ಅಂತ ಅಂತರ್ಯಾಮಿ ಅಂತಾರೆ. ಸೋತ್ತಮ ದೇವತೆಗಳ ಅಂತರ್ಯಾಮಿ ಆಗಿರ್ತಕ್ಕಂಥ ರೂಪ ಅಂತ. ಸಜಾತಿ ಅಂದರೆ ಅನಂತ ಬ್ರಹ್ಮ ಅನಂತ ಗರುಡಶೇಷಗತ ರೂಪಗಳು. ವಿಜಾತಿ ಅಂದರೆ ರಮಾಂತರ್ಯಾಮಿ, ರಮಾದೇವಿ ಅಂತರ್ಯಾಮಿಯಾಗಿರುವ ರೂಪ. ಸಹಜ ವಿಭೂತಿ ಅಂದರೆ ಸಮರೊಳಗೆ ಅಧಿಕ ವೃಕ್ಷ, ಕೆಲವು ವೃಕ್ಷಗಳಿದ್ದಾವೆ. ತುಳಸಿ ನೋಡಿ ಆಕ್ಸಿಜನ್ ತಗೊಳ್ಳುತ್ತೆ, ಆಕ್ಸಿಜನ್ ಕೊಡುತ್ತೆ. ಅದು ಎಲ್ಲ ವೃಕ್ಷಗಳು ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಕ್ಸಿಜನ್ ಕೊಡುತ್ತೆ. ತುಳಸಿ ಆಕ್ಸಿಜನ್ನೇ ತೊಗೊಂಡು ಆಕ್ಸಿಜನ್ ಕೊಡುತ್ತೆ. ಅದು ಅದೊಂದು ವಿಶಿಷ್ಟ. ಅದು ಅದರದ್ದು ಜಡಾಂತರ್ಗತ. ನೀತ ಮೂಲ ಪ್ರಕೃತಿಯಲ್ಲಿ ಅವ್ಯಾಕೃತ ಆಕಾಶ ವೇದ ತದಂತರ್ಗತ ಮೂರ್ತಿ ಮೂರ್ತಿ. ಸಾಧಾರಣ ಅಂದರೆ ಮಹತ್ತತ್ವಾದಿಗಳ ರೂಪ. ಆಹಿತ ರೂಪ ಅಂದರೆ ಕೃತ ಪ್ರತಿಮಾ ರೂಪಗಳು, ಪ್ರತಿಮೆಗಳನ್ನು ಮಾಡಿರ್ತಾರಲ್ಲ ಅದರಲ್ಲಿ. ಅದಕ್ಕೆ ಪ್ರತಿಮಾ ಪೂಜೆ ಮಾಡೋರು ಪ್ರತಿಮೆಯನ್ನು ಸರಿಯಾದ ರೀತಿಯಲ್ಲಿ ನೋಡಬೇಕು. ಅವು ಕಣ್ಣು ಸರಿಯಾಗಿ ನೋಡ್ತಾ ಇರಬೇಕು. ನೇರ ಹೀಗೆ ಮೇಲೆ ನೋಡ್ತಾ ಇದ್ದರೆ ಪೂಜೆ ಮಾಡೋನು ಒಂದು ವರ್ಷದೊಳಗಡೆ ಮೇಲೆ ಹೋಗ್ಬಿಡ್ತಾನೆ. ಹಾಗೆಲ್ಲ ಮಾಡಬಾರ್ದು. ಸರಿಯಾದ ಲಕ್ಷಣಗಳುಳ್ಳ ಪ್ರತಿಮೆಗಳನ್ನು ಮಾತ್ರ ಪೂಜೆ ಮಾಡಬೇಕು, ಉಳಿದವನು ಮಾಡಬಾರ್ದು. ಅಖಂಡ ಜೀವ ಜಡ ಓತಪ್ರೋತಾತ್ಮಕ ವ್ಯಾಪ್ತವಾ ಪಾದಮೂಲ ರೂಪಗಳು ಇವೆಲ್ಲ. ಆಮೇಲೆ ಖಂಡ ಅಂದರೆ ರಾಮಕೃಷ್ಣಾದಿ ರೂಪಗಳು. ಇವೆಲ್ಲವೂ ಕೂಡ ಪ್ರಕಾಶಾಂತರ್ಗತದೊಳಗೆ ಅಶ್ವತ್ಥ ಋಷಿಗಳೊಳಗೆ ನಾರದ ಇಪ್ರ ಚೇತನಾಂತರ್ಗತ 5, ಜಡಾಂತರ್ಗತ ವಿಭೂತಿ 3, ಪೃಥಕ್ ವಿಭೂತಿ 2, ಅಂತೂ ಒಟ್ಟು ದಶರೂಪಗಳು. ಈ ದಶರೂಪಗಳು ಎಲ್ಲ ಕಡೆ ಚತುರ್ದಶ ಭೂಮಂಡಲದೊಳಗೆ ಎಲ್ಲಿ ನೋಡಿದರಲ್ಲಿ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರೆಲ್ಲ ಚಿಂತನೆ ಮಾಡೋಕ್ಕೆ ಬರೋದು ನಮಗೆ. ಭಗವಂತನ ನೋಡೋದಕ್ಕೆ ಗೊತ್ತಿಲ್ಲ ನಮಗೆ, ಚಿಂತನೆ ಮಾಡೋದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ ಅಂದರೆ, ನೀತ ಅಂದಾಗ ಕಾರಣ ರೂಪ ಅಂತ ಕರೀತಾರೆ. ಮಚ್ಛಾದಿ ರೂಪಗಳು, ಮಚ್ಛಾವತಾರಿ ಯಾಕಾದ ಭಗವಂತ ವೇದಗಳನ್ನು ಕದ್ದದ ದೈತ್ಯನನ್ನು ಕೊಂದು ಅದು ತೊಗೊಂಡ್ಬಂದು ಬ್ರಹ್ಮದೇವರಿಗೆ ಕೊಡಬೇಕಾಯಿತು. ಅದಕ್ಕಾದ ಸಾಧಾರಣ ಸರ್ವಜೀವ ಜಡಾಂತರ್ಗತ ರೂಪಗಳು ಅಂದರೆ ಅಂಶರೂಪ, ಬಿಂಬರೂಪ ಅಂತ ಕರಿತೀವಲ್ಲ ಅದರಲ್ಲಿರ್ತಕ್ಕಂಥದ್ದು. ವಿಶೇಷ ದೇವತಾ ಅಂತರ್ಯಾಮಿ ರೂಪ. ಇಲ್ಲಿ ಅನೇಕ ಆವೇಶ ರೂಪಗಳು, ವಿಭೂತಿ ರೂಪಗಳಿವೆಲ್ಲ. ಸಜಾತಿ ಅಂದರೆ ಇಂದ್ರಗತ ರೂಪಗಳು ಅಂತಾರೆ, ವ್ಯಾಪ್ತ ರೂಪ ಅಂತಾರೆ. ನೈಜ ರೂಪ ಸಾಲಿಗ್ರಾಮ ಅವತಾರ ರೂಪದಂತೆ, ಅದು ನೈಜವೇ ಅದು. ಆಹಿತ ರೂಪ ಅಂದರೆ ಸ್ವಯಂ ವ್ಯಕ್ತ ರೂಪ, ಕಾರ್ಯರೂಪ. ಸಹಜ ವಿಭೂತಿ ಲಕ್ಷ್ಮಣ ಬಲರಾಮಾದಿಗಳಲ್ಲಿರ್ತಕ್ಕಂಥ ರೂಪ, ವ್ಯಕ್ತ ರೂಪ ಅಂತಾರೆ. ವಿಜಾತಿ ಅಂದರೆ ಅವ್ಯಕ್ತ ರೂಪ,
ಕಾಣುವುದಿಲ್ಲ, ಅದು ನಕ್ಷತ್ರಾಪೇಕ್ಷೆಯ ಚಂದ್ರಗತ ರೂಪ. ಖಂಡ ಅಂದರೆ ಬಾಲಚಂದ್ರ, ಒಂದು ರೂಪದೊಳಗೆ ಅನಂತ ರೂಪಗಳು. ಹೀಗೆ ಅಖಂಡ ರೂಪ ಅಂದರೆ ವಿರಾಟ್ ರೂಪ, ಬ್ರಹ್ಮಾಂಡ ಅಂತರ್ಗತ ಇರತಕ್ಕಂತಹದ್ದು ಇದು. ಬ್ರಹ್ಮಾಂಡ ಅಂತರ್ಗತ ಬಹಿರರೂಪ ಎರಡು ಕಡೆ ಇರತಕ್ಕಂಥದ್ದು. ಅದಕ್ಕೆ ರಮಾವಲ್ಲಭ ಆದಿನಾರಾಯಣ ಏಕಮೇವ ಅನ್ನದ್ವಿತೀಯಂ ನ ದ್ವಿತೀಯಂ ಶ್ರುತಿ ಪ್ರತಿಪಾದ್ಯನಾಗಿರ್ತಕ್ಕಂಥವನಾಗಿದ್ದಾನೆ. ಕಾರಣರೂಪ, ಅಂಶರೂಪ, ಆವೇಶರೂಪ, ವ್ಯಾಪ್ತರೂಪ, ಅವತಾರ ರೂಪ, ಕಾರ್ಯರೂಪ, ವ್ಯಕ್ತರೂಪ, ಅವ್ಯಕ್ತರೂಪ, ವಿಭೂತಿ ರೂಪ, ಅಂತರ್ಯಾಮಿ ರೂಪ, ಹೀಗೆ ಹತ್ತು ತರಹದ ವಿಭೂತಿಗಳು ಅಂತಕ್ಕಂಥದ್ದನ್ನು ಲಕ್ಷ್ಮೀ ನರಸಿಂಹನ ಗುಣಗಳನ್ನು ವಾರಿದಿ ಒಳಗೆ ತೆರೆದಂತೆ ಸಂದಣಿಸಿ ಅವು ತೆರೆ ಬರ್ತಾ ಇರ್ತಲ್ಲ ಸಮುದ್ರದಲ್ಲಿ, ಆ ತೆರೆಯಂತೆ ಆ ತೆರೆಗಳು ಎಷ್ಟಿದಾವೋ ಹಾಗೆ ಭಗವಂತನ ರೂಪಗಳು ಅನಂತ ಬರ್ತಾ ಹೋಗ್ತಾ ಇರ್ತವೆ. ಹಾಗೆ ಭಗವಂತನ ರೂಪಗಳಿರ್ತಕ್ಕಂಥದ್ದು ಅಂತ ಹೇಳಿ ಅದನ್ನು ತಿಳಿಸ್ತಾರೆ. ಹೀಗೆ ಹೇಳಿದ ಮಹಾನುಭಾವರು ಮುಂದೆ ಪರಮಾತ್ಮನ ಮೂಲ ರೂಪಗಳನ್ನು, ಅವತಾರ ರೂಪಗಳನ್ನು, ಆವೇಶ ರೂಪಗಳನ್ನು, ವಿಭೂತಿ ರೂಪಗಳನ್ನು ಇಷ್ಟೆಲ್ಲ ತಿಳಿಸಿದ ಮಹಾನುಭಾವರು ತಾವೇನು ಮಾಡ್ತಾರೆ, ಮುಂದಿನ ಪದ್ಯದಲ್ಲಿ ವಿಶಿಷ್ಟವಾದ ರೂಪಗಳನ್ನು ತಿಳಿಸ್ತಾರೆ. ವಿಭೂತಿ ರೂಪ ಅಂದರೆ ಎರಡು ತರಹ ಇರತಕ್ಕಂಥದ್ದು, ಒಂದು ಪ್ರತ್ಯಕ್ಷ ಕಣ್ಣಿಗೆ ಕಾಣೋದು, ಒಂದು ಗುಪ್ತವಾಗಿರ್ತಕ್ಕಂಥದ್ದು ನಮಗೆ ಗೊತ್ತಾಗೋಲ್ಲ ಹಾಗಿರ್ತಕ್ಕಂಥದ್ದು. ಕಪಿಲ, ವ್ಯಾಸ, ಕೃಷ್ಣ ಪ್ರತ್ಯಕ್ಷ ವಿಭೂತಿ. ಬ್ರಹ್ಮಾದಿ ಜೀವರಲ್ಲಿ, ಜಡರಲ್ಲಿ, ಚೇತನರಲ್ಲಿ ವ್ಯಾಪಿಸಿರುವ ಬಿಂಬರೂಪ ನಮಗೆ ಕಾಣುತ್ತೇನೋ, ಕಾಣಲ್ಲ. ಹೀಗೆ ಇರತಕ್ಕಂಥದ್ದು ಅಧಿಕೃತ ಉತ್ಕರ್ಷ ಅಂತ ಹೆಚ್ಚಳವನ್ನು ತಂದುಕೊಡ್ತಕ್ಕಂತಹ ಗುಪ್ತವಾಗಿರ್ತಕ್ಕಂತಹ ತಿರೋಹಿತ ವಿಭೂತಿ ರೂಪ ಅನ್ನಿಸ್ತದೆ. ತನ್ನಿಂದ ಬೇರೆಯಾಗದಿದ್ದರೂ ಮೂಲ ರೂಪದಿಂದ ಬೇರೆ ಬೇರೆಯಾಗಿ ಕಾಣತಕ್ಕಂಥದ್ದು ಮಚ್ಚಾದ ರೂಪಗಳಿಗೆ ನೀತ ಅಂತ ಕರಿತಾ ಇದ್ದಾರೆ. ಅದು ನೋಡಿದ್ದೀವಿ ಆಗಲೇ ನಾವು ಹತ್ತು. ಹೀಗೆ ಶ್ರೀಮುಷ್ಣದ ಮಹಾತ್ಮೆಯಲ್ಲಿ ಅಲ್ಲಿರ್ತಕ್ಕಂಥ ಭಗವಂತ ಶ್ರೀಮುಷ್ಣದಲ್ಲಿ ಏನಿದ್ದಾನೆ ಆ ಪರಮಾತ್ಮ ಅದರ ಮಹಾತ್ಮೆಯಲ್ಲಿ ಸ್ಪಷ್ಟ ಹೇಳಿದ್ದಾರೆ. ಅಲ್ಲಿ ಸ್ವಯಂ ವ್ಯಕ್ತ ಸ್ವಾಮಿ. ಇವಾಗ ಶ್ರೀನಿವಾಸ ಇದ್ದಾನೆ ತಿರುಪತಿಯಲ್ಲಿ, ಅವನು ಸ್ವಯಂ ವ್ಯಕ್ತ. ತತ್ವಾ ವೈಕುಂಠಮೋತ್ತಮ ಸ್ವಾಮಿ ಪುಷ್ಕರಣಿ ತೀರೇ ರಮಯಾ ಸಹಮೋತೆ ಅಂತ. ವೈಕುಂಠವನ್ನು ಬಿಟ್ಟು ತಿರುಪತಿಯಲ್ಲಿ ಬಂದು ನೆಲೆಸಿರ್ತಕ್ಕಂಥದ್ದು ಸ್ವಾಮಿ. ನಿಂತಿದ್ದಾನಲ್ಲಿ ಜನರಿಗೋಸ್ಕರ, ಭಕ್ತಾದಿಗಳಿಗೋಸ್ಕರ ಹೀಗೆ ಸ್ವಾಮಿ ಅಲ್ಲಿ ನಿಂತಿದ್ದಾನೆ ಅಂತ ಹೇಳ್ತಾರೆ. ಜಲಧರ ಆಗಸದೊಳಗೆ ಚರಿಸುವ ಹಲವು ಜೀವರ ನಿರ್ಮಿಸಿಯ ಅದರೊಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತ ಸ್ಥಾನದಲ್ಲಿ ವೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸುತ್ತ ಅಲವ ವ್ಯಾಪ್ತನ ರೂಪಗಳ ನೋಡು ತಲೆ ಹಿಗ್ಗುತ್ತಿರು. ಅಲ್ಲಲ್ಲಲ್ಲಿ ಭಗವಂತನನ್ನು ಎಲ್ಲಿ ನೋಡಿದರೆ ಅಲ್ಲಿ ನೋಡಬೇಕು, ಜಲ ನೋಡಿದರೆ ಜಲದಲ್ಲಿ ಭಗವಂತನ ರೂಪ ಇದೆ ಅಂತ ಚಿಂತನೆ ಮಾಡಿ. ಏನೂ ಗೊತ್ತಾಗಲ್ಲ ಯಾವ ರೂಪ ಅಂತ ಗೊತ್ತಾಗಲ್ಲ, ಪರ ಇಲ್ಲ, ಭಗವಂತ ಇದ್ದಾನೆ ಅಂದರೆ ಸಾಕು. ಧರ ಭೂಮಿಯಲ್ಲಿದ್ದಾನೆ, ಆಕಾಶದಲ್ಲಿದ್ದಾನೆ, ಚರಿಸ್ತಕ್ಕಂಥವನು, ತಿರುಗಾಡ್ತಕ್ಕಂಥವ, ಅನೇಕ ತರಹದ ಜೀವರಾಶಿಗಳನ್ನು ನಿರ್ಮಾಣ ಮಾಡಿದ್ದಾನೆ, ನಿರ್ಮಿಸಿದ್ದಾನವ. ಮೂರು ಬಗೆಯ ಜೀವರಲ್ಲಿ, ಜಲದಲ್ಲಿ ಹುಟ್ಟಿದವು ಸಜಾತಿ, ಇದೇ ಜಲದಲ್ಲಿ ಬೇರೆ ಬೇರೆ ಇವನುಗಳಲ್ಲಿ ಹುಟ್ಟಿದವು ವಿಜಾತಿ ರೂಪಗಳು ಇದ್ದಾವೆ ಅಲ್ವಾ. ಮಚ್ಚ ಬೇರೆ, ಕೂರ್ಮ ಬೇರೆ, ಇನ್ನು ಅನೇಕ ಕೀಟಗಳು ಅದರಲ್ಲಿದೆ. ಅವೆಲ್ಲವೂ ಪರಮಾತ್ಮನದೇ ಒಂದು ರೂಪಗಳು ಅಂತ ತಿಳ್ಕೊಬೇಕು. ಇವುಗಳ ಇದರೊಳಗೆ ಶಕ್ತಿಹೀನ ಅವರ ಪ್ರಾಣಿಗಳ ಸಾಧಾರಣ ದೇಹ ಬಲ ಇತ್ಯಾದಿ ಪ್ರಾಣಿಗಳು ವಿಶೇಷ. ಇದರಂತೆ ಭೂಮಿಗಳಿಗೆ ಜನಿಸಿದ ಜೀವರಲ್ಲಿಯೂ ಕೂಡ ನಾಲ್ಕು ಪ್ರಕಾರ. ಆಕಾಶದಲ್ಲಿ ಚರಿಸುವ ಜೀವರಲ್ಲಿ ಅಲ್ಲಿ ನಾಲ್ಕು, ಈ ಜೀವರಲ್ಲಿ ತತ್ವಾಭಿಮಾನ ದೇವತೆಗಳ ವಿಶೇಷ ರೂಪ ತತ್ವಸ್ಥಾನದಲ್ಲಿ ನಾಲ್ಕು ವಿಧ ರೂಪಗಳನ್ನು ತಿಳಿದು ವೆಗ್ಗಳಿಸಿ ಅಂದರೆ ಹೆಚ್ಚಾಗಿ ಆನಂದ ಪಡಬೇಕಂತೆ. ಆನಂದ ಪಡ್ತಾ ಹೋಗಬೇಕು. ಈಗ ನೋಡಿ, ಒಂದು ದವನ ಇದೆ, ದೇವರಿಗೆ ಏರಿಸ್ತೀರಿ, ದೇವರಿಗೆ ಏರಿಸಿ ಮಾರನೇ ದಿನ ಒಣಗಿದ್ದು ಅದನ್ನು ವಾಸನೆ ನೋಡಿದರೆ ಅದು ವಾಸನೆ ಹೋಗಿರಲ್ಲ, ಚೆನ್ನಾಗಿ ಬರುತ್ತೆ ವಾಸನೆ. ಅದು ಬೇರೆ ಹೂಗಳ ವಾಸನೆ ಕಡಿಮೆ ಆಗಿರುತ್ತೆ, ಕೆಲವು ಹೋಗೇ ಬಿಟ್ಟಿರುತ್ತೆ, ದವನದಲ್ಲಿ ಹೋಗೋದಿಲ್ಲ. ಹಾಗೆ ಪರಮಾತ್ಮ ವಿಶಿಷ್ಟ ರೂಪ ಇಟ್ಟದ್ದನ್ನು ಹಾಗೆ ತಿಳಿದು ಸ್ವಾಮಿ ಏನು ನಿಂದು ಒಂದು ಒಳ್ಳೆಯ ಸುಂದರ ಪದಾರ್ಥ ನೋಡಿದರೆ ಸ್ವಾಮಿ ಸೃಷ್ಟಿ ನೋಡಿ ಹೇಗಿದೆ, ಹೇಗೆ ಮಾಡಿದ್ದಾನೆ ಅಂತ ಆನಂದ ಪಡಬೇಕೇ ಹೊರತಾಗಿ ಅದರ ಬಗ್ಗೆ ಅಪೇಕ್ಷೆ ಪಡ್ತಕ್ಕಂಥದ್ದಲ್ಲ. ವೆಗ್ಗಳಿಸಿ ಹೆಚ್ಚಾಗಿ ಆನಂದಯುಕ್ತನಾಗಿ ನಿತ್ಯ ಬಳ್ಳಿಯ ಕುಡಿಯಂತೆ ಹಬ್ಬುತ್ತಾನೆ ಪರಮಾತ್ಮ, ವ್ಯಾಪ್ತರಾಗಿರ್ತಾನೆ. ಅಲವ ಅಂದರೆ ಬಹುಪ್ರಕಾರ ವ್ಯಾಪ್ತಿ ರೂಪಗಳು ಅಂತಕ್ಕಂಥದ್ದಿದೆ, ವ್ಯಕ್ತವಾಗಿದೆ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ರೂಪಗಳನ್ನು ನೋಡ್ತಾ ಪೂಜಾ ಮಾಡ್ತಾ ಹಿಗ್ಗುತ್ತಿರು, ಆನಂದ ಪಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ವಿಜಯದಾಸರು ಕೂಡ ಸುರರಂತರ್ಯಾಮಿಯೇ ವಿಶೇಷ ವಿಭೂತಿಯುತರವು ವಿಹಗಾದಿಗತ ಸಾಧಾರಣ ನರಗತ ಸಜೀಯ ನಕ್ಷತ್ರ ಚಂದ್ರನಲ್ಲಿ ಕರೆಸುತ್ತಿರುವ ಸದಾ
ವಿಜಾತಿ ಎಂದೆನಿಸಿ ಅಂತ ವಿಜಯದಾಸರು ಕೂಡ ಸುಳ್ಳಾದಿಯಲ್ಲಿ ಮಾಡಿದ್ದಾರೆ. ಹೀಗೆ ವಿಚಿತ್ರವಾದ ರೀತಿಯಲ್ಲಿ ಭಗವಂತನ ಆ ವ್ಯಕ್ತಿತ್ವ ಎಲ್ಲೆಲ್ಲಿದೆ, ವ್ಯಾಪ್ತಿತ್ವ ಎಲ್ಲೆಲ್ಲಿದೆ ಎಲ್ಲವನ್ನು ಚಿಂತನೆ. ಪಶುಗಳೊಳಗೆ ಗೋ ವಿಶೇಷ ಅಲ್ವಾ, ಹಸು, ಹಸುವಿನ ಪೂಜೆ ಮಾಡಿದಾಗ ಎಲ್ಲದನ್ನು ಪೂಜೆ ಮಾಡೋಕ್ಕಾಗುತ್ತೇನೋ. ಜಾತಿಯೊಳಗೆ ಬ್ರಾಹ್ಮಣ, ಆಶ್ರಮದೊಳಗೆ ಯತಿ, ಇವರೆಲ್ಲ ವಿಶೇಷವಾಗಿರ್ತಕ್ಕಂಥವ್ರು. ಬಹುಚರ ಜೀವರು, ಸುಜಾತಿ ಜೀವರು, ಅನಂತ ವಿಜಾತಿ, ಅನಂತ ಸಾಧಾರಣ ಜೀವಗಳಂತೆ ಸತ್ವರಜಸ್ತಮೋ ಜೀವರ ಸ್ವರೂಪದಲ್ಲಿ ತತ್ತದ್ಯೋನಿ ಸ್ವರೂಪಗಳಂತೆ ತದಾಕಾರನಾಗಿ ತದ್ವಾಚ್ಯನಾಗಿ ಶ್ರೀಭೂ ದುರ್ಗಾ ರಮಣ ಆದಿನಾರಾಯಣ ಬ್ರಹ್ಮಾಂಡ ಪಿಂಡಾಂಡದಲ್ಲಿ ವ್ಯಾಪಿಸಿ ವಿಹಾರ ಮಾಡ್ತಕ್ಕಂಥವನಾಗ್ತಾ ಇದ್ದಾನೆ ಅಂಥೇಳಿ ಭಗವಂತನ ಚಿತ್ರ ವಿಷಯವನ್ನೆಲ್ಲ ಹೇಳ್ತಾರೆ. ಗರುಡ ಪಕ್ಷಿ ಆಕಾಶದಲ್ಲಿ, ಶುಕ ಅಪಿಕ ಮಯೂರ, ಈ ಪಕ್ಷಿಗಳಲ್ಲಿ ಶುಕ ಇಗ್ಳಿ ಅಂತೀವಿ, ಪಿಕಾಯಿ ಕೋಕೆಲೆ ಅಂತೀವಿ, ಮಯೂರಕ್ಕೆ ನವಿಲು ಅಂತ ಕರಿತೀವಿ. ಅನಂತ ಜೀವರು ಸಜಾತಿ ವಿಜಾತಿಗಳಿಗೆ ಗಿಳಿ ಕೋಗಿಲ ಒಂದಕ್ಕೊಂದು ವಿಜಾತಿ. ಗರುಡನ ತರುವಾಯ ಉಳಿದ ಪಕ್ಷಿಗಳು ಸಮಸ್ತ ಪಕ್ಷಿಗಳೊಳಗೆ ಅಲ್ಲಿ ವಾಯಸ ಅಂದರೆ ಕಾಗೆ, ಗೂಕ ವಿಶೇಷಗಳು ಪಕ್ಷಿಗಳೊಳಗೆ. ಕಾಗೆಗೆ ಒಂದು ವಿಶಿಷ್ಟ ರೂಪ ಕೊಟ್ಟು ಭಗವಂತ ಪಿತೃದೇವತೆಗಳು ದೈತ್ಯರ ಯುದ್ಧಕ್ಕೆ ಬಂದಾಗ ಪಿತೃದೇವತೆಗಳು ದೇವತೆಗಳೆಲ್ಲ ಒಂದೊಂದು ಕಡೆ ಹೋದಂತೆ. ಬ್ರಹ್ಮದೇವರು ಪುಷ್ಕರದಲ್ಲಿರೋ ಕಮಲದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟ, ಯಮಧರ್ಮ ಕಾಗೆಯಲ್ಲಿ ಹೋಗಿ ಕೂತ್ಕೊಂಡ. ಅದಕ್ಕೆ ಪಿತೃಗಳಿಗೆ ಮಾಡಿದ್ದು ಯಮಧರ್ಮನಿಗೆ ಮೂಲಕ ಪಿತೃಗಳಿಗೆ ಸೇರಬೇಕು ಅಂಥೇಳಿ ಕಾಗೆ ಕಾಕಪಿಂಡ ಅಂತ ಇಡ್ತೀವಿ ನಾವೆಲ್ಲ. ಸ್ವಲ್ಪ ಅನ್ನವನ್ನು ಮೇಲಿಡ್ತಾರೆ, 12 ದಿನದೊಳಗೆ ಕಾರ್ಯ ಮಾಡುವಾಗ ಒಂದು ಸ್ವಲ್ಪ ಅನ್ನ ನೀರು ಮಾಡಿ ಮೇಲಿಟ್ಟು ಬರ್ತಾರೆ. ಅದು ಸ್ವೀಕಾರ ಮಾಡುತ್ತೆ, ಅದು ಕಾಗೆ ಸ್ವೀಕಾರ ಮಾಡಿದಾಗ ವಿಚಿತ್ರ ರೀತಿಯಲ್ಲಿರ್ತಕ್ಕಂಥದ್ದು ಅವೆಲ್ಲ ನನಗೆ ನಮಗೆ ಹೇಳೋಕ್ಕಾಗಲ್ಲ ಭಗವಂತ ಹೇಗೆ ಏನು ಅಂತ. ಆದ್ದರಿಂದ ಹೀಗೆ ಆದರೂ ಕೂಡ ನಮ್ಮ ಹಣೆ ಬರ ಯಶೋವಾಚ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ವಾಚಕ್ಕೆ ನಿಲ್ಕದೇ ಇರತಕ್ಕಂಥವ, ಆದರೂ ಶಬ್ದಗಳಿಂದಲೇ ಹೇಳಬೇಕಾಗುತ್ತೆ ಹೊರತಾಗಿ ಭಗವಂತನನ್ನು ಬೇರೆ ಹೇಳೋಕ್ಕೆ ತೋರಿಸೋಕ್ಕೆ ಸಾಧ್ಯ ಇಲ್ಲ, ನಮ್ಮಿಂದ ನಮಗೆ ಯೋಗ್ಯತೆ ಇಲ್ಲ ಅದು. ಆದ್ದರಿಂದ ಈ ಪ್ರಕಾರ ಸ್ವರೂಪ ದೇಹ ತಾರತಮ್ಯವನ್ನೆಲ್ಲ ಕೂಡ ಹೇಳಿದ್ದಾರೆ. ಕ್ಷರಜೀವರು ಬ್ರಹ್ಮವಾಯುಗಳ ನೋಡಿಗೆ ನಿತ್ಯಮುಕ್ತಳಾದ ಅಕ್ಷರಳು ಶ್ರೀ ರಮಾದೇವಿ ವಿಶೇಷಗಳು, ಈಶಕೋಟಿ ಪ್ರವಿಷ್ಟಳು ಆಕೆ. ಆಕೆ ಕ್ಯಾಟಗರಿನೇ ಒಂಥರ ಸ್ಪೆಷಲ್ಲು, ಹೆಣ್ಣು ಹೌದು, ಗಂಡು ಹೌದು, ಪುರುಷವಾಚ್ಯಳು ಹೌದು ರಮಾದೇವಿ. ಉಳಿದ ದೇವತೆಗಳಿಗೆ ಆ ಮಹಿಮೆ ಇಲ್ಲ. ಅನಂತಾನಂತ ಗುಣಗಳಿಂದ ರೂಪಾತ್ಮಕ ಸರ್ವಂತರ್ಯಾಮಿ ಶ್ರೀ ರಮಾಪತಿ ಓಂಕಾರ ಪ್ರತಿಪಾದ್ಯ. ಅದಕ್ಕೆ ಓಂಕಾರ ಅಂದರೆ ಆ ಓ ಮಾ ಅಂತ, ಅವು ಮೂರು ಸೇರಿಸಿದರೆ ಓಂ ಅಂತಾಗುತ್ತೆ. ಆ ಅಂದರೆ ಅತ್ಯಂತ, ಹೂ ಅಂದರೆ ಉತ್ತಮ, ಮಾ ಅಂದರೆ ತಿಳಿಯಲ್ಪಡೋನು, ಸರ್ವೋತ್ತಮ ಅಂತ ತಿಳಿಯಲ್ಪಡುವವನೇ ಓಂಕಾರ ಪ್ರತಿಪಾದ್ಯ, ಉಳಿದವರೆಲ್ಲ ಅಲ್ಲ. ಆದ್ದರಿಂದ ಓಂಕಾರಕ್ಕೆ ಅಷ್ಟರ್ಥವನ್ನು ತಿಳಿಸ್ತಾ ಬರ್ತಾರೆ. ಇನ್ನು ಬೇಕಾದಷ್ಟು ಅರ್ಥಗಳಿದೆ. ರಮಾಲಾಲಿತ ಪಾದಪಲ್ಲವನಾಗಿರ್ತಕ್ಕಂತಹ ಶ್ರೀಭೂ ದುರ್ಗಾ ರಮಣ ನಾರಾಯಣ ಸಜಾತಿ ವಿಜಾತಿ ಸಾಧಾರಣ ಎಲ್ಲ ವ್ಯಾಪ್ತ ಆದಿನಾರಾಯಣ ತಿಳಿದು ಸರ್ವ ಸಮರ್ಪಣೆ ಮಾಡಬೇಕಂತೆ. ಅದೇ ಮಹಾಪೂಜಾ, ಗೋದಾನ ಮಾಡ್ತೀವಿ ನಾವು. ಗೋದಾನ ಮಾಡುವಾಗ ಪಿತೃಗಳನ್ನು ಉದ್ದೇಶ ಗೋದಾನ ಮಾಡಿದರೆ ಆವಾಗ ಒಂದು ಹಣ್ಣಿನಲ್ಲೋ ಒಂದು ಕಾಯಿಯಲ್ಲೋ ತೆಂಗಿನಕಾಯಿಯಲ್ಲೋ ಯಮಧರ್ಮನನ್ನು ಆವಾಹನೆ ಮಾಡಬೇಕು. ಯಮಧರ್ಮನ ಎದುರುಗಡೆಗೆ ಆ ಇದು ಗೋವೇನಿದೆ ಗೋವಿಗೆ ಪೂಜೆ ಮಾಡಿ ಆ ಗೋವನ್ನು ಯಮಧರ್ಮನ ಮೂಲಕ ಪಿತೃಗಳಿಗೆ ಪಿತೃದೇವತೆಗಳಿಗೆ ಸಮರ್ಪಣೆ ಮಾಡಬೇಕೇ ಹೊರತಾಗಿ ಯಮಧರ್ಮನ ಪ್ರತೀಕ ಇಲ್ಲದೆ ಸಮರ್ಪಣೆ ಮಾಡಿದರೆ ಯಮಧರ್ಮ ತೃಪ್ತನಾಗೋದಿಲ್ಲ, ಅವನಲ್ಲಿರೋ ಭಗವಂತ ತೃಪ್ತನಾಗೋದಿಲ್ಲ. ಆದ್ದರಿಂದ ಹೀಗೆಲ್ಲ ನಿಯಮಗಳಿದೆ, ಅವುಗಳನ್ನೆಲ್ಲ ತಿಳ್ಕೊಂಡು ಮಾಡಬೇಕಾಗುತ್ತೆ. ಸ್ಪಷ್ಟವಾಗಿ ವರ್ಧಿಸಿದ ಹಲವು ಅಂದರೆ ಬಹುಬಹಳ ಎಲ್ಲ ಇರತಕ್ಕಂತಹ ರೂಪಗಳನ್ನು ಜಲಧರ ಆಗಸದೊಳಗೆ ಏನತಕ್ಕಂಥ ಪದ್ಯದಿಂದ ಹೇಳಿದ್ದಾರೆ. ಮುಂದೆ ಪ್ರತಿಮ ಸಾಲಿಗ್ರಾಮ ಅನ್ನೋ ಪದ್ಯದಿಂದ ವರ್ಣನೆ ಮಾಡ್ತಾರೆ. ಪ್ರತಿಮ ಸಾಲಿಗ್ರಾಮ ಗೋ ಅಭ್ಯಾಗತ ಅತಿಥಿ ಶ್ರೀ ತುಳಸಿ ಪಿಪ್ಪಲ ಯತಿ ವನಸ್ಥ ಗೃಹಸ್ಥ ಒಟು ಯಜಮಾನ ಸ್ವಪರಜನ ಪೃಥ್ವಿ ಜಲಸಿ ಪವನ ತಾರಾಪಥ ನವಗ್ರಹ ಯೋಗಕರಣ ಭತಿಥಿ ಸಿತಾ ಸಿತಪಕ್ಷ ಎರಡು ಹೇಳ್ತಾರೆ ಇಲ್ಲಿ. ಸಂಕ್ರಮಣ ಭವನ ಅಧಿಷ್ಠಾನ. ಹೀಗೆ ಪ್ರತಿಮಾ ಅಂದರೆ ಲೋಹಗತ, ದಾರುಗತ, ದಾರ ಅಂದರೆ ಮರದಿಂದ ಮಾಡಿದ್ದು, ಮರದಿಂದ ಮಾಡಿದ ಗಣಪತಿ ಗಣಪತಿ ಎಲ್ಲ ಪೂಜೆ ಮಾಡ್ತಾ ಇರ್ತಾರೆ, ಕೆಲವರು ಇಟ್ಟಿರ್ತಾರೆ. ಉಚ್ಚಿಷ್ಟ ಗಣಪತಿ ಅಂತ ಉಂಟು. ಆ ಉಚ್ಚಿಷ್ಟ ಗಣಪತಿ ಹೇಗೆ ಅಂದರೆ ಅವನು ಉಪನಯನ ಆದಾಗಿನಿಂದ ಬೆರಳಿಗೆ ಉಗುರು ಕತ್ತರಿಸಿರಬಾರ್ದು, ಅವನು ಗಡ್ಡ ಹಾಗೇ ಇರಬೇಕು, ಎಲ್ಲವೂ ಹಾಗೆ ಇರಬೇಕು. ಆ ಉಚ್ಚಿಷ್ಟ ಗಣಪತಿ ಅಂತಕ್ಕಂಥದ್ದನ್ನು ರಾತ್ರಿ 12 ಗಂಟೆ ಮೇಲೆ ತಾಯಿ ಗರ್ಭದಿಂದ ಹೇಗೆ ಬಂದಿದ್ನೋ ಹಾಗೇ ಹೋಗಬೇಕು. ಹೋಗಿ
ಅದರ ಬೇರನ್ನು ತೆಗೆದು ಬೇರಿನಲ್ಲೇ ಗಣಪತಿಯನ್ನು ತಾನೇ ಮಾಡಿ ಇಟ್ಟು ಆ 21 ಸಲ ಗಣಪತಿ ಆವಾಹನ ಅಂತಕ್ಕಂಥದ್ದನ್ನು ಮಾಡಿ ಪೂಜೆ ಮಾಡಿ ಅದನ್ನು ಸಿದ್ಧಿ ಮಾಡಿಕೊಂಡ್ರೆ ಅವನು ಏನು ಬೇಕಾದ್ರೂ ಹೇಳಬಲ್ಲ, ಕಿವಿಯಲ್ಲಿ ಎಲ್ಲ ಒಂದು ವಿಷಯ ಹೇಳುತ್ತಂತೆ. ಓ ನೀನು, ಓ ನೀನು ನಿಂತೋನು, ನೀನು ಕೇಳಕ್ಕೆ ಬಂದಿದ್ದೀಯ, ನಿಂಗೆ ಇದಾಗಬೇಕಲ್ಲ, ಇದಾಗತ್ತೆ, ಇದಾಗಲ್ಲ, ಅಷ್ಟು ಹೇಳೋಕ್ಕಾಗುತ್ತಂತ. ಅದರಿಂದ ಆ ಉಚ್ಚಿಷ್ಟ ಗಣಪತಿ ಉಪಾಸನೆಯೇ ಅಂಥದ್ದು, ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಉಚ್ಚಿಷ್ಟ ಗಣಪತಿ ಉಪಾಸನ ತಾಮ್ರ ರಜತ ಹೇಮಯಾದಿ ವೆಂಕಟಾದಿ ಪ್ರತಿಮೆಗಳಲ್ಲಿ ಚಿತ್ರಲಿಖಿತ ಪ್ರತಿಮಾ ರಂಗೋಲಿಯಲ್ಲಿ ಬರೀತಿರ್ತಾರೆ. ಸೈಕದಿಸಿದ ಮೂರ್ತಿಗಳಲ್ಲಿ ನಮ್ಮ ಜಗನ್ನಾಥದಾಸರು ಸ್ಪಷ್ಟ ತೋರಿಸಿಬಿಟ್ರು. ಮೈಸೂರಿನಲ್ಲಿ ಆ ದಿವಾನ್ ಪೂರ್ಣ ಅಣ್ಣಯ್ಯನ ಮನೆಯಲ್ಲಿ ಅವ್ರ ಮನೆಯೊಳಗೆ ಏನು ಮಾಡಿದ್ರು, ಇದನ್ನು ಬರೆದ್ರು ರಂಗನಾಥ ಸ್ವಾಮಿ ರಂಗೋಲಿಯಲ್ಲಿ ಹಾಕಿ ಕಿರೀಟ ಇಟ್ಟಿರಲಿಲ್ಲ ಅವತ್ತು. ಅದು ಆವಾಗ ಕೇಳ್ದ, ಅಲ್ಲ ಸ್ವಾಮಿ ಎಲ್ಲ ಇಟ್ಟಿದ್ದೀರಿ, ಕಿರೀಟನ ಇಟ್ಟಿಲ್ಲ ನೀವು, ಪರಮಾತ್ ನನಗೆ ಇದು ಹೆಂಗೆ ಅಂತ ಕೇಳಿದ್ರು. ಯಾರೋ ಇನ್ನೊಬ್ಬರು ಭಾಗವತ ಹೇಳಕ್ಕೆ ಬರ್ತಿದ್ರು, ಅವರಿಗೆ ಜ್ವರ ಬಂದಿತ್ತು, ಅದಕ್ಕೆ ಜಗನ್ನಾಥದಾಸನ ಕರ್ಕೊಂಬಂದು ಕೂಡಿಸಿದ್ರು ಅಲ್ಲಿ ಏನಾದ್ರು ಹೇಳ್ರಿ ಅಂತ. ಭಾಗವತ ಎಲ್ಲಿ ಬಿಟ್ಟಿದ್ರೋ ಅಲ್ಲಿಂದನೇ ಆರಂಭ ಮಾಡಿ ಭಾಗವತ ಹೇಳಿದರು ಜಗನ್ನಾಥದಾಸರು ಅಂತ ಜ್ಞಾನಿಗಳು. ಜಗನ್ನಾಥದಾಸರು ಸಾಮಾನ್ಯ ವ್ಯಕ್ತಿತ್ವ ಅಲ್ಲ. ಆದ್ದರಿಂದ ಹೀಗೆ ವರದೇಂದ್ರರಿಗೆ 5 ಶ್ಲೋಕದ ಒಂದು ಸ್ತೋತ್ರ ಬರೆದುಕೊಟ್ಟಿದ್ದಾರೆ. ಪಂಚರತ್ನ ಅಂತ ಕರೀತಾರೆ ಅದಕ್ಕೆ, ಪಂಚರತ್ನ ಪ್ರಕಾಶಕ ಅಂತಲೇ ಆ ಸ್ತೋತ್ರದ ಹೆಸರು. ಅದನ್ನು ಮಾಡಿಕೊಟ್ಟಿದ್ದಾರೆ ಅಂತ ಮಹನೀಯರು. ಪ್ರತಿಮಾ ಸಾಲಿ ಆಮೇಲೆ ಅವರು ಏನು ಸಂಕಲ್ಪ ಮಾಡಿದ್ರು, ಇವರು ಮಂಡ್ಯದಿಂದ ಬಂದಿದ್ದು ಒಂದು ದಾವಳಿ ಕೊಟ್ಬಿಡೋಣ, ಒಂದು 10 ರೂಪಾಯಿ ಕೊಟ್ಬಿಡೋಣ, ಅವ್ರಿಗೆ ಸಾಕು, ಅಷ್ಟೊಂದೇ ತೃಪ್ತರಾಗ್ತಾರೆ, ಹರಿದಾಸರು ತಾನೇ, ಅವ್ರಿಗೇನು ಹೆಚ್ಚಿನ ಸಂಭಾವನೆ ಬೇಕಾಗಿಲ್ಲ ಅಂತ ಮಾತಾಡಿಕೊಂಡ್ರು. ಆ ಜಗನ್ನಾಥದಾಸನ ಕರ್ಕೊಂಬಂದು ಅಲ್ಲಿ ಕೂಡಿಸಿದಾಗ ರಂಗೋಲಿ ಯಾವಾಗ ಹಾಕಲಿಲ್ವೋ, ಯಾಕೆ ಹಾಕಿಲ್ಲ ಅಂತ ಕೇಳಿದರು. ಇಲ್ಲ, ಅದನ್ನು ರಿಪೇರಿ ಕೊಟ್ಟಿದ್ದಾರೆ, ಇವತ್ತಿಟ್ಟಿಲ್ಲ ರಂಗನಾಥನಿಗೆ ಅಂದರು ಜಗನ್ನಾಥದಾಸರು. ಇಬ್ಬರು ದೂತರನ್ನು ಕಳಿಸಿ ಶ್ರೀರಂಗಪಟ್ಟಣಕ್ಕೆ ಚೆಕ್ ಮಾಡ್ಕೊಂಬ ಅಂತ ಕಳಿಸಿದರು. ಅವ್ರು ಅಲ್ಲಿ ಹೋಗಿ ನೋಡ್ಕೊಂಬಂದು ಹೌದು ಇವತ್ತಿಟ್ಟಿಲ್ಲ ರಂಗನಾಥನಿಗೆ ಅಂತ ಮಹಾರಾಜರಿಗೆ ಹೇಳಿದ್ಮೇಲೆ ತಟ್ಟೆ ತುಂಬ ನಾಣ್ಯ ತೊಗೊಂಬಂದ್ರಂತೆ. ಆಯಿತಾ, ರೇಷ್ಮೆ ಮೊಗಟ ಜೊತೆಲಿ ಧಾವಳಿ ಅಷ್ಟೆಲ್ಲ ತೊಗೊಂಬಂದು ಕೊಡ್ಲಿಕ್ಕೆ ಬಂದರೆ ಅವ್ರು ಅಂದ್ರಂತೆ, ಇಲ್ಲಪ್ಪ ನಿಮ್ಮ ಸಂಕಲ್ಪ ಬರೀ ಒಂದು ಮಂಡ್ಯ ಧಾವಳಿ, 10 ರೂಪಾಯಿ ಅಷ್ಟು ಮಾತ್ರ ಕೊಡ್ರಿ ಅಂತ ಹೇಳಿ ಮಹಾನುಭಾವರು ಇಸ್ಕೊಂಡಿದ್ದಾರೆ. ಇವತ್ತು ನಾವಲ್ಲಿ ಮೈಸೂರು ಮಹಾರಾಜರ ಅರಮನೆ ಒಳಗಡೆಗೆ ದೇವ್ರ ಮನೆ ಇದೆ, ದೇವ್ರ ಮನೆಯಲ್ಲಿ ಒಂದು ಕಿಂಡಿ ಇದೆ. ಆ ದೇವ್ರ ಮನೆ ಒಳಗಡೆ ಹೋಗಿ ಆ ಕಿಂಡಿಯಿಂದ ನೋಡಿದರೆ ಡೈರೆಕ್ಟಾಗಿ ದುರ್ಗಾದೇವಿದು ಅಲ್ಲಿದು ಬೆಟ್ಟದ ಮೇಲೆ ಇದ್ದಾಳಲ್ಲಮ್ಮ ಅಮ್ಮನ ಮುಖ ಕಾಣುತ್ತೆ ದರ್ಶನಕ್ಕೆ. ನಾವು ಅಲ್ಲಿ ಒಳಗಡೆ ಹೋಗಿದ್ವಿ, ಜಗನ್ನಾಥದಾಸ ತಂಬೂರಿ ತಂದಿದ್ವಿ, ತೊಗೊಂಡು ಹೋಗಿ ಒಳಗಡೆ ಇಟ್ಟು ಪೂಜೆ ಮಾಡಿ ಸ್ವಾಮಿ ಅಂದರು. ಏನೆಲ್ಲ ಬಂಗಾರ ಬೆಳ್ಳಿಯಲ್ಲಿ, ಬಂಗಾರದ ಕಟ್ಟು ಬೆಳ್ಳಿ ಕಟ್ಟಲ್ಲ, ಬಂಗಾರದ ಕಟ್ಟು ಹಾಕಿದ್ದಾರೆ ದೇವ್ರ ಮನೆಗೆ, ಮೈಸೂರು ಮಹಾರಾಜನ ಮನೆಯಲ್ಲಿ. ಒಳಗಡೆ ಹೋಗಿ ಇಟ್ಟು ಮಂಗಳಾರತಿ ಮಾಡಿಬಿಟ್ಟು ಮಂಗಳಾರತಿ ಕೊಟ್ವಿ, ಅವ್ರ ಕಣ್ಣಲ್ಲಿ ನೀರು ಬಂದುಬಿಡ್ತು. ಎಲ್ಲಿ ಜಗನ್ನಾಥ ದಾಸರು, ಎಲ್ಲಿ ನಾವು, ನಮ್ಮ ಮನೆ ದಾಸರು ಬಂದಿದ್ದಾರಲ್ಲ ಸ್ವಾಮಿ ಇವತ್ತು ಅಂತ ಆನಂದ ಪಟ್ಬಿಟ್ರು. ಪಾಪ ಗಟ್ಟಿ ಕಾಲಿಟ್ಕೊಂಡು ನಮಸ್ಕಾರ ಮಾಡಿದ್ರು. ಮಹಾರಾಜರು ಕಂಡವರೆಲ್ಲ ಮಹಾರಾಜರೇ ನಮಸ್ಕಾರ ಮಾಡಿದ್ದು, ಬ್ರಾಹ್ಮಣರು ಬಂದಿದ್ವಿ ನಾವು 5 ಜನ ಹೋಗಿದ್ವಿ, ಎಲ್ಲರಿಗೂ ನಮಸ್ಕಾರ ಮಾಡಿದರು. ನಾನೊಬ್ಬನೇ ಒಳಗಡೆ ಹೋದದ್ದು ದೇವ್ರ ಮನೆಯಲ್ಲಿ, ಅದನ್ನು ತೊಗೊಂಡಿದ್ದೆ ನಡೀರಿ ಸ್ವಾಮಿ ಒಳಗಡೆ ಅಂದರು. ಅಲ್ಲಿ ಕೂಡಿಸಿ ಬಂಗಾರದ ಗಿಂಡಿಲಿ ನೀರು ತಂದುಕೊಟ್ರು. ಅಭಿಷೇಕ ಅಂತಕ್ಕಂಥದ್ದನ್ನು ಸುಮ್ಮನೆ ಪ್ರೋಕ್ಷಣ ಮಾಡಿ ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿದ್ವಿ. ನೋಡಿದ್ವಿ ಅಲ್ಲಿಂದ ನೋಡಿದ್ರೆ ಕಾಣ್ತಾ ಇದೆ ಅಮ್ಮನ ಮುಖ ಕಾಣುತ್ತೆ ಅಲ್ಲಿಂದ, ಅಷ್ಟು ಚೆನ್ನಾಗಿ ಮಾಡಿಟ್ಕೊಂಡಿದ್ದಾರೆ ಮಹನೀಯರು. ಎಂಥ ಜ್ಞಾನ ಅವ್ರದ್ದು ಅಂತಂದರೆ ಸುಮ್ಮನೆ ತಂಬೂರಿ ತೋರಿಸಿದ ತಕ್ಷಣ ಹೇಳಿಬಿಟ್ರು, ಏನು ಸ್ವಾಮಿ ಇದು ಪಂಚತಾರ ತಂಬೂರಿ, ಇದು ಯಾರದು, ಇದು ಪುರಂದ್ರದಾಸರದ ಅಲ್ಲ ಅಂದರು ಅವರು. ಅಲ್ಲಪ್ಪ ಇದು ಜಗನ್ನಾಥದಾಸರದು, ಪುರಂದ್ರದಾಸರದು 7 ಸಪ್ತತಾರ ತಂಬೂರಿ, 7 ತಾರ ಇರೋದು, ಇವರದ್ದು ಕೈದೇ ಇದ್ದಿದ್ದು. ಆದ್ದರಿಂದ ಅಲ್ಲಿ ನೋಡ್ರೆ ಕನಕದಾಸರಿಗೆ ಒಂದೇ ಏಕನಾದ ತಾರತಮ್ಯ ಅಲ್ಲೂ ಕೂಡ ತೋರಿಸಿದ್ದಾರೆ. ಪ್ರತಿಮೆ ಸಾಲಿಗ್ರಾಮ ಗೋ ಅಭ್ಯಾಗತ ಚಿತಿ ತುಳಸಿ ಪಿಪ್ಪಲ ಯತಿ ವನಸ್ಥ ಗೃಹಸ್ಥ ಒಟು ಯಜಮಾನ ಸ್ವಪರ ಜನ ಪೃಥಿವಿ ಜಲ ಸಿಖಿ ಪಾವನ ಪವನ ತಾರಾಪಥ ನವಗ್ರಹ ಯೋಗ ಕರಣ ಭತಿಥಿ ಸಿತಾಸಿತ ಪಕ್ಷ ಸಂಕ್ರಮಣ ಅವನ ಅಧಿಷ್ಠಾನ. ಹೀಗೆ ಚಿತ್ರಲಿಖಿತ ಪ್ರತಿಮಾ ರಂಗವಲ್ಯಾದಿ ಸೈಕಲಿತ ಲಿಖಿತ ಮೂರ್ತಿಗಳಲ್ಲಿ ಗೋ ಅಂದರೆ ಪಶುಜಾತಿಗಳಲ್ಲಿ ಪೂಜ್ಯವಾದ ಆಕಳಿನಲ್ಲಿ, ಅಭ್ಯಾಗತ ಅಂದರೆ ತಾನೇ ತಾನಾಗಿ ಮನೆಗೆ ಊಟಕ್ಕೆ ಬಂದ ಅತಿಥಿ. ವೈಶ್ವದೇವ ಕಾಲಕ್ಕೆ ದೂರದಿಂದ ಶ್ರಮಪಟ್ಟು ಬಂದವರಿಗೆ ಅಭ್ಯಾಗತರು ಅಂತ ಕರೀತಾರೆ. ಅತಿಥಿ ಅಂದರೆ ಔತಣ ಕೊಟ್ಟ ನಂತರ ಊಟದ ವೇಳೆಗೆ ಬಂದವರು. ಔತಣ ಕೊಟ್ಟಿರ್ತಾರೆ,
ಊಟದ ಟೈಮಿಗೆ ಕರೆಕ್ಟಾಗಿ ಬನ್ನಿ ಅಂತ ಬಂದಿರ್ತಾರೆ ಅವರು. ತುಳಸಿ ವೃಕ್ಷ, ಪಿಪ್ಪಲ, ಅರಳಿ ಗಿಡ ಮತ್ತು ಯತಿ ವಾನಪ್ರಸ್ಥರು ಚೀರ ವಸ್ತ್ರದಿಂದ ಗಡ್ಡೆ ಗನಸು ಮೆಲ್ಲುತ್ತಾ ಅಡವಿಯಲ್ಲಿ ತಪಸ್ಸುಗಳು, ಗೃಹಸ್ಥರು ಅಂದರೆ ಮನೆ ಮಾಡಿಕೊಂಡು ಸಂಸಾರ ವೃತ್ತಿಯಲ್ಲಿರೋರು, ಒಟು ಅಂದರೆ ಬ್ರಹ್ಮಚಾರಿ ತಮ್ಮ ಧರ್ಮದಲ್ಲಿರ್ತಕ್ಕಂಥವರು, ಸ್ವ ಅಂದರೆ ತನ್ನವರು, ಪರಜನ ಎಲ್ಲರಿಗೂ ಕೂಡ. ಇನ್ನು ಪಂಚಭೂತಾದಿ ಪೃಥ್ವಿ ಭೂಮಿ ಜಲ ನೀರು ಅಗ್ನಿ ವಾಯು ಆಕಾಶ ನವಗ್ರಹಗಳಾದ ಸೂರ್ಯಚಂದ್ರ ಮಂಗಳ ಬುಧ ಗುರು ಶುಕ್ರ ಶನೈಶ್ಚರ ರಾಹು ಕೇತು ಎಂಬ ಒಂಬತ್ತು ಗ್ರಹಗಳಲ್ಲಿ ಯೋಗ ವಿಷ್ಕಂಬಾದಿ ಯೋಗಗಳು ಅಂತಕ್ಕಂಥದ್ದು ಕರಣ ಭವಾದಿ ಕರಣ. ಭಾ ಅಂದರೆ ಅಶ್ವಿನ್ಯಾದಿ ನಕ್ಷತ್ರಗಳು. ತಿಥಿ ಪ್ರತಿಪದಾದಿ 15 ತಿಥಿಗಳು. ಶೀತಪಕ್ಷ ಅಂದರೆ ಶುಕ್ಲಪಕ್ಷ, ಅಶೀತಪಕ್ಷ ಅಂದರೆ ಕೃಷ್ಣಪಕ್ಷ, ಸಂಕ್ರಮಣ ಅಂದರೆ 12 ಸಂಕ್ರಮಣ, 12 ರಾಶಿಗೆ ಸೂರ್ಯ ಪ್ರವೇಶ ಮಾಡಿದ ಸಂಕ್ರಮಣಗಳು. ಇವೆಲ್ಲವೂ ಹರಿಗಿರಲಿಕ್ಕೆ ಯೋಗ್ಯವಾದ ಸ್ಥಳಗಳು, ಅಧಿಷ್ಠಾನಗತಗಳು. ಅದಕ್ಕೆ ಸಂಕ್ರಮಣದಲ್ಲೂ ಕೂಡ ಪಿತೃಗಳಿಗೆ ತರ್ಪಣ ಕೊಡಬೇಕು ಅಂತ ನಿಯಮ ಉಂಟು. ಆದರೆ ಮೊನ್ನೆ ಏಕಾದಶಿ ಇತ್ತು, ಅವತ್ತು ಸಂಕ್ರಮಣ ಇತ್ತು, ಅವತ್ತು ಕೊಡೋ ಹಂಗಿಲ್ಲ. ಏನು ಮಾಡಬೇಕು ಅಂದರೆ ಪಿತೃಸೂಕ್ತ ಅಂತ ಒಂದು ಸೂಕ್ತ ಇದೆ, ಅದನ್ನು ಪಾರಾಯಣ ಮಾಡ್ಬೋದು. ಇಲ್ಲೇ ಇದ್ದರೆ ಪವಮಾನ ಸೂಕ್ತ ಪಾರಾಯಣ ಮಾಡಬೇಕು, ಮಾಡಿದರೆ ಪಿತೃಗಳಿಗೆ ತೃಪ್ತಿ ಆಗ್ತದೆ. ಹೀಗೆ ಭಗವಂತ ಇರಲಿಕ್ಕೆ ಅಧಿಷ್ಠಾನಗತವಾಗಿರ್ತಕ್ಕಂಥವು ಭೇದ ತಿಳಿದು, ಅಧಿಷ್ಠಾನ ಭೇದ ತಿಳಿದು ಪೂಜೆ ಮಾಡಬೇಕು. ಸಕಲ ವಿಧಿ ಭವಾದಿ ನೆನೆದು ಪಶು ಮೊದಲು ಮಾಡಿ ಪುಷ್ಕರ ಪರ್ಯಂತ. ಪುಷ್ಕರ ಎಷ್ಟನೇ ಕಕ್ಷ? 26ನೇ ಕಕ್ಷ. 26ನೇ ಕಕ್ಷದ ದೇವರಿಂದ ಆರಂಭ ಮಾಡಿಕೊಂಡು ಪರಮಾತ್ಮನವರೆಗೂ ಎಲ್ಲರೂ ವ್ಯಾಪ್ತರಾಗಿದ್ದಾರೆ ಅಂತ ತಿಳ್ಕೊಂಡು ಅನುಸಂಧಾನಪೂರ್ವಕವಾಗಿ ನಮಸ್ಕಾರ ಮಾಡಬೇಕು. ಮಾಡಿದಾಗ ಅವ ಸತ್ಕರ್ಮ ಮಾಡಿಸ್ತಾನೆ ಪುಷ್ಕರ. ಇಲ್ಲೇ ಇದ್ದರೆ ದೈತ್ಯರ ಒಂದು ದುಷ್ಕರ್ಮ ಮಾಡಿಸ್ತಾರೆ, ನಮ್ಮಿಂದ ಪಾಪಕ್ಕೆ ಸಂಘಟನೆ ಆಗುತ್ತೆ, ಅದಾಗಬಾರ್ದು ಅಂಥೇಳಿ ಹಾಗೆಲ್ಲ ಹೇಳ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ವಿಭೂತಿ ರೂಪಗಳು ಪ್ರತಿಮಾ ಸಾಲಿಗ್ರಾಮ ಅಂದರು. ಪ್ರತಿಮಾದಲ್ಲಿರೋ ರೂಪ ಬೇರೆ, ಸಾಲಿಗ್ರಾಮದಲ್ಲಿರೋ ರೂಪಗಳು ಬೇರೆ, ಹೂವಿನಲ್ಲಿ ಬೇರೆ, ತುಳಸಿಯಲ್ಲಿ ಬೇರೆ. ಹೂವು ತುಳಸಿ ಸೇರಿಸಿ ತರಬಾರ್ದು ದೇವರಿಗೆ, ಬೇರೆ ಬೇರೆ ತರಬೇಕು. ಪರಮಾತ್ಮನ ಪಾದದಲ್ಲೇ ಸೇರಬೇಕು. ದೇವರ ತಲೆ ಮೇಲೆ ಹೂ ಇಡಬಾರ್ದು, ಅದು ತಲೆ ಇರೋ ಶಕ್ತಿ ಇಲ್ಲ ಅದಕ್ಕೆ. ಆದ್ದರಿಂದ ಹೀಗೆಲ್ಲ ಹೇಳ್ತಾರೆ. ಗೋ ಅಭ್ಯಾಗತ ಪೃಥ್ವಿ ಅಪ್ಪು, ಆಮೇಲೆ ಇಲ್ಲಿ ಗೋ ಚೇತನ ರೂಪದಲ್ಲಿ ಗೋ ಅಭ್ಯಾಗತ ಅತಿಥಿ ತುಳಸಿ, ಅಶ್ವತ್ಥ ವೃಕ್ಷ, ಯತಿ ವಾನಪ್ರಸ್ಥ, ಗೃಹಸ್ಥ, ಬ್ರಹ್ಮಚಾರಿ, ಯಜಮಾನ, ಸ್ವಜನ, ಪರಜನ, ನವಗ್ರಹ, ಇವೆಲ್ಲ ಚೇತನ ರೂಪ. ಜಡರೂಪದಲ್ಲಿ ಪ್ರತಿಮಾ ಸಾಲಿಗ್ರಾಮ ಪೃಥ್ವಿ ಅಪ್ಪು ಸಿಖಿ ಪವನ ತಾರಾಪಥ ಯೋಗ ಕರಣ ನಕ್ಷತ್ರ ತಿಥಿ ಶೀತಪಕ್ಷ ಅಶೀತಪಕ್ಷ ಪಕ್ಷಗಳಲ್ಲಿ ಕೂಡ ಪರಮಾತ್ಮ ಇದ್ದಾನೆ. ಅದಕ್ಕೆ ಹುಣ್ಣಿಮೆ ಅಮಾವಾಸ್ಯೆ ವಿಶೇಷ ಪೂಜೆ ಎಲ್ಲ ಇದೆ. ಆದ್ದರಿಂದ ಅದನ್ನೆಲ್ಲ ತಿಳಿಸಿಕೊಟ್ಟ ಮಹಾನುಭಾವರು ಮುಂದಿನ ಪದ್ಯದಲ್ಲಿ ಅವರು ವಿಭೂತಿ ಪ್ರತಿಮೆಯಲ್ಲಿ ಇರತಕ್ಕಂಥದ್ದು, ಆಮೇಲೆ ಈ ಸ್ವಚ್ಛ ಮಾಡತಕ್ಕಂತಹ ಕೆಲವು ಪ್ರತಿಮೆಗಳಿರ್ತದೆ, ತಾಮ್ರದ್ದು, ಹಿತ್ತಾಳೆದು, ಬೆಳ್ಳಿದು, ಇದನ್ನೆಲ್ಲ ಚೆನ್ನಾಗಿ ಹುಣಸೆ ಹಣ್ಣು ಅದು ಇದು ಹಾಕಿ ತೊಳಿಬೇಕು, ಗೊತ್ತಾಯ್ತೇ. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಬೇರೆ ಹೆಸರಿದೆ, ಅದಕ್ಕೆ ತೊಳೆಯೋದು ಅಂತ ಹೇಳೋದಿಲ್ಲ ನಾವೆಲ್ಲ, ಅದಕ್ಕೆ ತೊಳೆಯೋದು ಅಂತ ಹೇಳಬಾರ್ದು. ಅದನ್ನು ವಿಭೂತಿ ರೂಪಗಳ ಪ್ರತಿಮೆಗಳ ಪಿಪ್ಪಲ ಅಂದರೆ ಅಶ್ವತ್ಥ, ಅಶ್ವ ಅಂದರೆ ಕುದುರೆ, ಅಶ್ವತ್ಥ ಅಂತ ಅನ್ನೋದು ಬೇರೆ, ಅಶ್ವತ್ಥ ವೃಕ್ಷದಲ್ಲಿರೋ ಹೆಸರದು. ಸಕಲ ವೃಕ್ಷಗಳಿಗೂ ಅದಕ್ಕೆ ಹೆಚ್ಚಳವನ್ನು ತಂದುಕೊಡ್ತದೆ. ಅದರಲ್ಲಿ ಚಂದ್ರನಾಡಿ ಹೆಚ್ಚಿರ್ತದೆ, ಚಂದ್ರನ ಸನ್ನಿಧಾನ ಅಶ್ವತ್ಥ ವೃಕ್ಷದಲ್ಲಿ ಹೆಚ್ಚು. ಅದಕ್ಕೆ ಹೆಂಗಸರು ಮಕ್ಕಳಾಗದೇ ಇದ್ದವರು ಅದಕ್ಕೆ ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆ ಚಂದ್ರನಾಡಿ ಉಲ್ಬಣಾಗಿ ಅಲ್ಲಿ ಮಗು ಧಾರಣೆ ಮಾಡ್ತಕ್ಕಂಥ ಶಕ್ತಿ ಬರಲಿ ಅಂತ. ಹೀಗೆ ಅದರಲ್ಲಿ ಭಗವಂತನ ವಿಭೂತಿ ಇರೋದು ಅಂತ ಹೇಳಲ್ಪಟ್ಟಿದೆ. ಋತು ಅಂದರೆ ವಿಸ್ತಾರವಾದ ರೂಪದಿಂದ ಇರತಕ್ಕಂಥ ಪೃಥ್ವಿ ಅಂತ ಅರ್ಥ. ಆಮೇಲೆ ವರವನ್ನು ಕೊಡ್ತಕ್ಕಂಥ ವರುಣ, ವರಿಸುವವರಿಂದ ವರುಣ, ಸ್ವಚ್ಛ ಮಾಡೋದರಿಂದ ಸಿಖಿ ಅಂದರೆ ಪಾವಕ, ಪಾವಕ ಅಗ್ನಿ. ಪಾಲಕ ಅಂತಂದರೆ ವನನೀಯನು ಪ್ರಾರ್ಥಿತನಾದ್ದರಿಂದ ಪಾವಕ ಅಂತ ಕರೀತಾರೆ. ಅದಕ್ಕೆ ಜ್ಞಾನಿಗಳಿಂದ ತಿಳಿಯಲ್ಪಡುವನು ಆದ್ದರಿಂದ ಅವನಿಗೆ ರವಿ ಅಂತ ಕರೀತಾರೆ. ರವಿ ಅಂತಂದರೆ ಜ್ಞಾನಿಗಳಿಂದ ತಿಳಿಯಲ್ಪಡುವನು ಅಂತ ಅರ್ಥ. ಸುಖ ಸ್ವರೂಪನಾದ್ದರಿಂದ ಶಶಿ ಅಂತಾರೆ. ಮುಂತಾದ ಪ್ರಮಾಣಗಳ ಅನುಸಾರ ಸರಿಯಾದ ರೀತಿಯಲ್ಲಿ ತಿಳ್ಕೋಬೇಕು. ಈಗ ಇವನಿಗೆ ನಾವು ಗಾಯತ್ರಿಗೆ ಏನಂತ ಹೇಳ್ತೀವಿ, ಸೌತ್ರಮಂಡಲ ಮಧ್ಯವರ್ತಿ ಅಂತ ಹೇಳ್ಬಿಡ್ತೀವಿ. ಸೌತ್ರಮಂಡಲ ಮಧ್ಯವರ್ತಿ ಅಂದರೆ ಸೂರ್ಯಮಂಡಲದಲ್ಲಿದ್ದಾನೇನೋ, ಸೂರ್ಯಮಂಡಲದಲ್ಲಿಲ್ಲ ಅವ, ಸೂರ್ಯನ ಕಿರಣಗಳಲ್ಲಿದ್ದಾನೆ. ಅದು ತಿಳ್ಕೋಬೇಕು, ಸರಿಯಾದ ರೀತಿಯಲ್ಲಿ ತಿಳಿದು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ.
ಕಲಾಕಾಷ್ಟ ಅಂತ ಮುಂತಾದ ಪ್ರಮಾಣಗಳನುಸಾರವಾಗಿ ಪರಮಾತ್ಮನ ವಿಭೂತಿ ರೂಪಗಳನ್ನು ತಿಳಿಬೇಕು ಅಂತ ಹೇಳ್ತಾರೆ. ಮುಂದಿನ ಪದ್ಯವನ್ನು ನಾಳೆ ದಿವಸ ನೋಡೋಣಂತೆ. ಶ್ರೀಕೃಷ್ಣಾರ್ಪಣಮಸ್ತು.